ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೇಸಿಕ್ಸ್ ಫಸ್ಟ್. ಇವತ್ತು ಹಿಂದಿನ ಎಪಿಸೋಡಲ್ಲಿ ನಾವು ಲೈನಕ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದಾದಮೇಲೆ ಫೈಲ್ ಪರ್ಮಿಷನ್ಸು, ಯೂಸರ್ ಕ್ರಿಯೇಷನ್ಸ್, ಗ್ರೂಪ್ ಕ್ರಿಯೇಷನ್ಸ್ ಎಲ್ಲ ಮಾತಾಡಿದ್ವಿ. ಇವತ್ತು ನಾವು ನೆಕ್ಸ್ಟ್ ಟಾಪಿಕ್ ಹೋಗ್ತಾಯಿದ್ವಿ. ಅದು ಬಂದುಬಿಟ್ಟು ಫೈ ಗ್ರೆಪ್, ಫೈಂಡ್ ಮತ್ತು ಲೊಕೇಟ್. ಸೊ ಇದು ಮೂರು ಏನು, ಯಾಕೆ ಯೂಸ್ ಆಗುತ್ತೆ, ಇದ್ರದ್ದು ಇಂಪಾರ್ಟೆನ್ಸ್ ಏನು, ನಾವು ರಿಯಲ್ ಟೈಮಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅದನ್ನು ತಿಳ್ಕೊಳ್ಳೋಣ. ಗ್ರೆಪ್ ಮತ್ತು ಫೈಂಡ್ ಲೊಕೇಟಿವ್ ಎಲ್ಲ ನಾವು ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀವಿ ಎವ್ರಿಡೇ. ಬೇರೆ ಇಷ್ಟ ತನಕ ನಾವೇನು ಕಲ್ತವಲ್ಲ, ಯೂಸರ್ಸು, ಗ್ರೂಪ್ಸ್, ಅದೆಲ್ಲ ಒನ್ ಟೈಮ್ ಆ್ಯಕ್ಟಿವಿಟಿ ಥರ ಇದ್ದರೆ, ಗ್ರೆಪ್ ಮಾತ್ರ ಎವ್ರಿಡೇ ಯೂಸ್ ಮಾಡ್ತೀವಿ. ಆಮೇಲೆ ಜಾಸ್ತಿ ಇಂಟರ್ವ್ಯೂಸಲ್ಲಿ ಕ್ವಶನ್ಸ್ ಕೇಳೋದೇ ಗ್ರೆಪ್ ಮತ್ತು ಫೈಂಡ್ ಬಗ್ಗೆ. ಯೂಸರ್ಸ್ ಬಗ್ಗೆ ಆಗಲಿ, ಗ್ರೂಪ್ ಬಗ್ಗೆ ಆಗಲಿ ತುಂಬ ರೇರ್ ಕೇಳೋದು. ಅದೇನಿದ್ರೆ ಸಿಸ್ಟಮ್ ಅಡ್ಮಿನ್ ಆ ರೋಲಿಗೆ ಮಾತ್ರ ಕೇಳ್ತಾರೆ. ಬಟ್ ಡೆವಾಪ್ಸಲ್ಲಿ ಶೆಲ್ ಸ್ಕ್ರಿಪ್ಟಿಂಗ್ ಅಥವಾ ಶೆಲ್ ಬಗ್ಗೆ ಇಂಟರ್ವ್ಯೂ ಕೇಳಬೇಕಂದ್ರೆ ಫಸ್ಟ್ ಮೈಂಡಿಗೆ ಬರೋದೇ ಎಲ್ಲರಿಗೂ ಗ್ರೆಪ್ ಮತ್ತು ಫೈಂಡ್. ಯಾಕೆಂದರೆ ಇದೇ ಮೇಜರಾಗಿ ಯೂಸ್ ಮಾಡೋ ಕಮ್ಯಾಂಡ್ಸು, ತುಂಬಾ ಹೆಲ್ಪ್ಫುಲ್ ಆಗೋ ಕಮ್ಯಾಂಡ್ಸು. ಸೊ ಇವತ್ತು ಗ್ರೆಪ್ಪಿಂದ ಸ್ಟಾರ್ಟ್ ಮಾಡೋಣ. ಸೊ ಗ್ರೆಪ್ ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಗ್ರೆಪ್ ಬಂದುಬಿಟ್ಟು ಒಂದು ಹಾಗೆ ಹೇಳ್ದಂಗೆ ತುಂಬ ಪವರ್ಫುಲ್ ಕಮ್ಯಾಂಡ್ ಲೈನ್ ಯುಟಿಲಿಟಿ. ಇದು ಬಂದು ನಾವು ಯಾವ್ದಾರ ಒಂದು ಏನು ಹೇಳ್ತಾರೆ, ಒಂದು ಸ್ಟ್ರಿಂಗ್ ಸರ್ಚ್ ಮಾಡೋಕ್ಕಿರ್ಬೋದು, ಒಟ್ ಅಥವಾ ರೆಗ್ಯುಲರ್ ಎಕ್ಸ್ಪ್ರೆಷನ್, ಏನೋ ಒಂದು ಡೇಟಾ ಸರ್ಚ್ ಮಾಡಬೇಕು ನಾವು. ಇಷ್ಟು ಡೈರೆಕ್ಟ್ರೀಸ್ ಇರುತ್ತೆ, ಫೈಲ್ಸ್ ಇರುತ್ತೆ. ಸೊ ಅದರಲ್ಲಿ ನಾವು ಸರ್ಚ್ ಮಾಡಬೇಕು. ಗ್ರೆಪ್ ಅಂದರೆ ಜಿ ಸ್ಟ್ಯಾಂಡ್ಸ್ ಫಾರ್ ಗ್ಲೋಬಲ್, ಆರ್ ಇ ಅಂದರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ನು ಪ್ರಿಂಟ್. ಸೊ ಒಂದು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಮ್ಯಾಚ್ ಮಾಡಿ ಇರೋ ಫೈಲ್ಸಲ್ಲೆಲ್ಲ ಅದನ್ನ ಪ್ರಿಂಟ್ ಮಾಡಿಕೊಡತ್ತೆ. ಸೊ ಅದೇ ಗ್ರೆಪ್. ಇದರದ್ದು ಬಂದು ಸಿಂಟ್ಯಾಕ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ಫಸ್ಟು. ಗ್ರೆಪ್ ಆಮೇಲೆ ಪ್ಯಾಟರ್ನ್, ಓಕೆ. ಸೊ ಆಮೇಲೆ ಆಪ್ಷನಲ್ಲಿ ಫೈಲ್ ನೇಮ್, ಆಪ್ಷನ್ಲೆಲ್ಲ ಫೈಲ್ ನೇಮ್. ಈ ಪ್ಯಾಟರ್ನ್ಗಿಂತ ಮುಂಚೆ ಆಪ್ಷನ್ಸ್ ಕೂಡ ಕೊಡ್ಬೋದು. ಸೊ ಇದು ಇದರದ್ದು ಬೇಸಿಕ್ ಫಾರ್ಮ್ಯಾಟು. ಬೇಕಾದ ಸುಮ್ಮನೆ ನೋಡೋಣ, ಗ್ರೆಪ್ ಅಂತ ಟೈಪ್ ಮಾಡಿದ್ರೆ ಅದೇ ಹೇಳುತ್ತೆ ಏನೇನು ಕೊಡ್ ಏನಿದೆ ನಮ್ಮದು, ಅದರದ್ದು ಬೇಸಿಕ್ ಸಿಂಟ್ಯಾಕ್ಸ್ ಏನು, ಗ್ರೆಪ್ಪು, ಆಪ್ಷನ್ಸು, ಪ್ಯಾಟರ್ನು, ಫೈಲ್ಸು. ಸೊ ಇದರದ್ದೆಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇನ್ನು ಗ್ರೆಪ್ ಹೈಫನ್ ಹೈಫನ್ ಹೆಲ್ಪ್. ಸೊ ಆಪ್ಷನ್ಸಲ್ಲಿ ಈಗ ನೀವು ಯಾವುದೇ ಕಮೆಂಟ್ಸ್ ಹೆಲ್ಪ್ ಕೊಟ್ಟರು ನಿಮಗೆ ಅದರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಫಸ್ಟು ಇದು ಅದರದ್ದು ಸಿಂಟ್ಯಾಕ್ಸು, ಸರ್ಚ್ ಫಾರ್ ಪ್ಯಾಟರ್ನ್ ಇನ್ ಈಚ್ ಫೈಲ್. ಓಕೆ, ಫಾರ್ ಎಕ್ಸಾಂಪಲ್ ಗ್ರೆಪ್ ಹೈಫನ್ ಐ ಹಲೋ ವರ್ಲ್ಡ್ ಮೆನು ಡಾಟ್ ಹೆಚ್ ಮೆನು ಡಾಟ್ ಸಿ. ಸೊ ಹಲೋ ವರ್ಲ್ಡ್ ಅನ್ನೋ ಒಂದು ಸ್ಟ್ರಿಂಗ್ನ ಮೆನು ಡಾಟ್ ಹೆಚ್ ಮತ್ತು ಮೆನು ಡಾಟ್ ಸಿ ಅನ್ನೋ ಫೈಲಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಈ ಹೈಫನ್ ಐ ಅನ್ನೋದು ಒಂದು ಆಪ್ಷನ್ನು. ಈ ಆಪ್ಷನ್ಗೆ ಎಕ್ಸ್ಪ್ಲನೇಷನ್ ಇಲ್ಲಿರುತ್ತೆ, ಇಗ್ನೋರ್ ಕೇಸ್, ಇಗ್ನೋರ್ ಕೇಸ್ ಡಿಸ್ಟಿಂಕ್ಷನ್ ಇನ್ ಪ್ಯಾಟರ್ನ್ಸ್ ಆ್ಯಂಡ್ ಡೇಟಾ. ಓಕೆ, ಅಂದರೆ ಇದು ಕ್ಯಾಪಿಟಲ್ ಲೆಟರ್ ಆಗಿರಲಿ, ಸ್ಮಾಲ್ ಲೆಟರ್ ಆಗಿರಲಿ, ಯಂಗರ ಇರಲಿ, ಸರ್ಚ್ ಮಾಡಿ ಕೊಡಿ ಅಂತ ಹೇಳ್ತಾ ಇದೆ. ಇದು ಎಕ್ಸಾಂಪಲ್ ಅವ್ರು ಕೊಟ್ಟಿರೋದು. ಸೊ ಪ್ಯಾಟರ್ನ್ ಕ್ಯಾನ್ ಕಂಟೈನ್ ಮಲ್ಟಿಪಲ್ ಪ್ಯಾಟರ್ನ್ಸ್ ಸಪರೇಟೆಡ್ ಬೈ ನ್ಯೂ ಲೈನ್ಸ್. ಸೊ ಪ್ಯಾಟರ್ನಲ್ಲಿ ಏನಿದೆ, ಸೊ ಇದೆಲ್ಲ ಪ್ಯಾಟರ್ನ್ಸು. ಸೊ ನೀವು ಏನಾರ ಡೇಟಾ ಕೊಡ್ಬೋದು, ನೆಕ್ಸ್ಟ್ ಲೈನ್ ಕೊಟ್ಬಿಟ್ಟು ಸ್ಲ್ಯಾಶ್ ಹಾಕಿ ನೆಕ್ಸ್ಟ್ ಲೈನಲ್ಲಿ ಎಂಟರ್ ಮಾಡಿ ಕೊಡಿ. ಹೈಫನ್ ಎಫ್ ಅಂದರೆ ಫೈಲ್ ನೇಮ್, ಫೈಲ್ ನೇಮ್ ಕೊಡ್ಬೋದು, ಹೈಫನ್ ಐ ಕೊಡ್ಬೋದು, ಇಗ್ನೋರ್ ಕೇಸು. ಆಮೇಲೆ ಹೈಫನ್ ಡಬ್ಲ್ಯೂ ವರ್ಡ್ ರೆಗ್ಯುಲರ್ ಎಕ್ಸ್ಪ್ರೆಷನ್, ಲೈನ್ ರೆಗ್ಯುಲರ್ ಎಕ್ಸ್ಪ್ರೆಷನ್, ನಲ್ ಡೇಟಾ, ಎಕ್ಸ್ಟೆಂಡೆಡ್ ರೆಗ್ಯುಲರ್ ಎಕ್ಸ್ಪ್ರೆಷನ್, ಇವೆಲ್ಲ ಕೊಡ್ಬೋದು. ಸೊ ಫಸ್ಟ್ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಆಗಿ ಜಸ್ಟ್ ಒಂದು ಗ್ರೆಪ್ ಕಮ್ಯಾಂಡು ರನ್ ಮಾಡಿಬಿಟ್ಟು, ಆಮೇಲೆ ಇಲ್ಲಿ ಇನ್ನೂ ಬೇಕಾದಷ್ಟು ಆಪ್ಷನ್ಸ್ ಇದೆ, ಔಟ್ಪುಟ್ ಕಂಟ್ರೋಲ್ ಮಾಡೋದು ಹೆಂಗೆ, ನಿಮಗೆ ಯಾವ್ಯಾವ ಥರ ಔಟ್ಪುಟ್ಟಲ್ಲಿ ಬೇಕು ಅವೆಲ್ಲ ಇದೆ. ಸೊ ನಾನು ಫಸ್ಟು ಬೇಸಿಕ್ ಸಿಂಪಲ್ ಆಗಿ ಗ್ರೆಪ್ ಸ್ಟಾರ್ಟ್ ಮಾಡೋದ್ರಿಂದ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಲೆಟ್ ಮೀ ಕ್ಲಿಯರ್ ಸ್ಕ್ರೀನ್ ಫಸ್ಟು. ಓಕೆ, ಸ್ಕ್ರೀನ್ ಕ್ಲಿಯರ್ ಮಾಡಿದ್ದೀನಿ. ನಾನು ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಕೊಡಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು ಅಂದ್ಬಿಟ್ಟು ನಾನು ಆಲ್ರೆಡಿ ಸ್ವಲ್ಪ ಲಾಗ್ ಫೈಲ್ಸ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ರಿಯಲ್ ಟೈಮ್ನಲ್ಲಿ ಕೆಲವು ನಾನು ತುಂಬ ಟ್ಯುಟೋರಿಯಲ್ಸ್ ಎಲ್ಲ ನೋಡಿದ್ದೀನಿ, ಅದರೊಳಗೆ ಯಾವುದೋ ಒಂದು ಡೇಟಾ ತೊಗೊಂಡ್ಬಿಟ್ಟಿರ್ತಾರೆ ಸಿಂಪಲ್ ಆಗಿ, ಯಾವುದೋ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿದೊಂದು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಯಾವುದೋ ಒಂದು ಎರಡು ಸ್ಟ್ರಿಂಗ್ ಸರ್ಚ್ ಮಾಡ್ತಾರೆ. ಬಟ್ ಅದು ರಿಯಲ್ ಟೈಮ್ ಸಿನಾರಿಯೋ ಅಲ್ಲ. ರಿಯಲ್ ಟೈಮಲ್ಲಿ ನಾವು ಜಾಸ್ತಿ ನೋಡೋದೆ ಲಾಗ್ಸ್ ಫೈಲ್ಸು. ಸೊ ಲಾಗ್ಸ್ ಫೈಲ್ಸಲ್ಲಿ ಎರರ್ಸ್ ಬಂದಿದೆಯಾ, ಪರ್ಟಿಕ್ಯುಲರ್ ಸ್ಟೇಟಸ್ ಏನಾರು ಇದೆಯಾ, ಅಥವಾ ಈ ಥರದ್ದು ಯಾವ್ದಾರ ಒಂದು ಸ್ಟ್ರಿಂಗು ಈ ಯೂಸರ್ ಲಾಗಿನ್ ಮಾಡಿದನೋ ಇಲ್ವೋ ಅಂತ ತಿಳ್ಕೊಬೇಕಂದ್ರೆ ಆ ಯೂಸರ್ ನೇಮ್ ಹಾಕಿ ಸರ್ಚ್ ಮಾಡ್ತೀವಿ. ಸೊ ಮೆಜಾರಿಟಿ ಆಫ್ ದ ಟೈಮ್ ರಿಯಲ್ ಟೈಮ್ನಲ್ಲಿ ನಾವು ಯೂಸ್ ಮಾಡೋದೇ ಲಾಗ್ಸ್ ಫೈಲ್ ಮೇಲೆ. ಏನೇ ಆ್ಯಕ್ಷನ್ ಮಾಡಿದ್ರು ಎಲ್ಲ ಲಾಗ್ಸ್ ಫೈಲ್ ಮೇಲೆ ಮಾಡ್ತೀವಿ. ಸೊ ಹಾಗಾಗಿ ನಾನು ರಿಯಲ್ ಆಗೇ ಇರಲಿ ಅಂದ್ಬಿಟ್ಟು ಲಾಗ್ಸ್ ಫೈಲ್ನ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸೊ ನಾವು ಫಸ್ಟು ಒಂದು ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡೋಣ.
ಸೊ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಗ್ರೆಪ್ ಪ್ಯಾಟರ್ನ್ ಕೊಡ್ತೀನಿ ಎರರ್ ಈ ಅನ್ನೋ ಈ ಸ್ಟ್ರಿಂಗು ಸರ್ವರ್ ಡಾಟ್ ಲಾಗಲ್ಲಿ ಇದೆಯಾ ಇದೆ. ಸೊ ಹಂಗೆ ಕೊಟ್ಟಾಗ ಏನಾಗ್ತಾ ಇದೆ, ಸರ್ವರ್ ಡಾಟ್ ಲಾಗಲ್ಲಿ ಇಷ್ಟು ಕಡೆಗೆ ಎರರ್ ಅನ್ನೋದು ರಿಪೀಟ್ ಆಗಿದೆ ಅಂದರೆ ಏನಾಯಿತು, ನಿಮ್ಮ ಅಪ್ಲಿಕೇಶನಲ್ಲಿ ಏನೋ ಎರರ್ ಬಂದಿದೆ. ಏನು ಬಂದೇ ಇಲ್ಲ ಇಲ್ಲಿ ಅಂದರೆ, ಓ ಏನು ಎರರೇ ಪ್ರಿಂಟ್ ಮಾಡಿಲ್ಲ ನಿಮ್ಮ ಅಪ್ಲಿಕೇಶನ್ನು, ಸೊ ಸಗದಾಗ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಸೊ ಆವಾಗ ನೀವೇನು ಮಾಡ್ತೀರಾ, ಇಲ್ಲಿ ನೋಡ್ಕೋತೀರಾ ಎರರು ಈ ಲೈನಲ್ಲಿದೆ, ಓಕೆ ಈ ಟೈಮಿಂಗ್ಸಲ್ಲಿದೆ ಅಂದ್ಬಿಟ್ಟು ಸರ್ವರ್ ಡಾಟ್ ಲಾಗ್ ಏನಾರೋ ಒಂದು ಕಾಪಿ ಮಾಡಲಿಲ್ಲ. ಯೂಶ್ವಲಿ ಏನಾಗುತ್ತೆ, ರೆಡ್ ಹ್ಯಾಟ್ ಲೈನಕ್ಸ್ ಯೂಸ್ ಮಾಡ್ತೀನಿ ನಾನು ಮೋಸ್ಟ್ ಆಫ್ ದ ಟೈಮ್ ಉಬುಂಟುಗಿಂತ. ಸೊ ಅದನ್ನು ನೀವು ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ಕಾಪಿ ಆಗಿಬಿಡುತ್ತೆ. ಸೊ ನಾನು ಆ ಟೈಮ್ಗೆ ಬಂದೆ. ಸೊ ಇಲ್ಲಿದೆ ನನ್ನ ಎರರು, ಅದ್ರ ಹಿಂದ್ಗಡೆ ಲೈನ್ ಏನೋ ಡೀಬಗ್ ಮಾಡೆಲ್ ಏನೋ ಒಂದಿಷ್ಟು ಲಾಕ್ಸ್ ಇದೆ, ಎಲ್ಲ ರೀಡ್ ಮಾಡ್ತೀನಿ. ಓಕೆ ಎಲ್ಲಿ ಏನು ಫೇಲ್ ಆಗಿದೆ, ಅನ್ಎಕ್ಸ್ಪೆಕ್ಟೆಡ್ ಎರರ್ ವೈಲ್ ಪ್ರೊಸೆಸಿಂಗ್ ಯೂಸರ್ ಐ ಡಿ ಇದು ಎರರ್, ಓಕೆ ಇಮೇಲು ನಲ್ಲಬಲ್ ಕಾಲಮು ಅನ್ನು ಅದೇ ಯೂಸರ್ ನೇಮ್ ಕೊಟ್ಟಿಲ್ಲ, ಇಮೇಲ್ ಕೊಟ್ಟಿಲ್ಲ, ಸೊ ಹಂಗಾಗಿ ಎರರ್ ಬರ್ತಾ ಇದೆ. ಸೊ ಇದು ಆವಾಗ ಅಪ್ಲಿಕೇಶನ್ ಯೂಸರ್ಗೆ ಗೊತ್ತಾಗುತ್ತೆ, ಅಥವಾ ಈ ಥರ ಎರರ್ ಬಂದರೆ ಈ ಥರ ಎರರ್ ಹ್ಯಾಂಡ್ಲಿಂಗ್ ಮಾಡಿ ಅಂದ್ಬಿಟ್ಟು ಈ ಫ್ರಂಟ್ ಎಂಡಲ್ಲಿ ಒಂದು ಯು ಐಯಲ್ಲಿ ಒಂದು ಮೆಸೇಜ್ ಕೊಡೋ ಥರ ಎಲ್ಲ ಡಿಸೈನ್ ಮಾಡಿರ್ತಾರೆ. ಇನ್ ಕೇಸ್ ಅವ್ರು ಡಿಸೈನ್ ಮಾಡಿಲ್ಲ ಏನೂ, ಎರರ್ ಹ್ಯಾಂಡಲ್ ಮಾಡಿಲ್ಲ, ಸುಮ್ಮನೆ ಸಬ್ಮಿಟ್ ಹೊಡಿತಾ ಇದ್ದಾರೆ, ಸಬ್ಮಿಟ್ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗಿಲ್ಲ ಅಂದರೆ ಬ್ಯಾಕ್ ಎಂಡಲ್ಲಿ ಬಂದು ಚೆಕ್ ಮಾಡಿದ್ರೆ ಈ ಥರ ಎರರ್ಸ್ ಇರುತ್ತೆ. ಸೊ ಬೇಸಿಕಲಿ ನಾವು ಜಾಸ್ತಿ ವರ್ಕ್ ಮಾಡೋದೇ ಲಾಗ್ ಫೈಲ್ಸ್ ಮೇಲೆ, ಲಾಗ್ ಫೈಲ್ಸಲ್ಲಿ ಏನು ಎರರ್ ಇದೆ ಮಾನಿಟ್ರಿಂಗ್ಗೆ ಹೋದಾಗಂತೂ ನಿಮಗೆ ಗೊತ್ತಾಗುತ್ತೆ. ಓ ಹೆಂಗೆಲ್ಲ ಲಾಗ್ಸ್ನ ನಾವು ಡೇಟಾ ರೀಡ್ ಮಾಡ್ತೀವಿ, ಅದಕ್ಕೆ ಇಷ್ಟು ಟೂಲ್ಸ್ ಇದೆಯಾ ಅಂತೆಲ್ಲ. ಅದು ಲಾಸ್ಟ್ ಟಾಪಿಕ್ಕು, ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇನ್ನೂ ಬೇಸಿಕ್ಸ್ ಸ್ಟೆಪ್ಸ್ ಅಲ್ತೀವಿ, ತುಂಬ ಟೈಮ್ ಹಿಡಿಬೋದು. ಬಟ್ ಇದಂತೂ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು. ಸೊ ಅದೇ ನನಗೆ ಇವಾಗ ಬರೀ ಒನ್ ಫೈಲಲ್ಲಿ ಮಾತ್ರ ಇದೆ. ಬಟ್ ಏನಾಗುತ್ತೆ, ನಮ್ಮ ಅಪ್ಲಿಕೇಶನ್ನು ಎರಡು ಡೈರೆಕ್ಟ್ರಿ ಕ್ರಿಯೇಟ್ ಮಾಡ್ಕೊಳುತ್ತೆ ಅಂದ್ಕೊಳ್ಳಿ, ಒಂದು ವೆಬ್ ಲಾಗ್ಸ್ಗೆ ಒಂದು ಆ್ಯಪ್ ಲಾಗ್ಗೆ, ಅದರೊಳಗಡೆಗೆ ಮತ್ತೆ ಬೇರೆ ಬೇರೆ ಲಾಗ್ಸ್ ಲೆವೆಲಲ್ಲಿ ಬರೆದಿರ್ತಾರೆ. ವೆಬ್ ಸರ್ವರಲ್ಲಿರೋ ಲಾಗ್ಸ್ನೆಲ್ಲ ಅದರೊಳಗೆ, ಅಪ್ಲಿಕೇಶನ್ ಸರ್ವರಿಂದ ಬರೋ ಲಾಗ್ಸ್ ಎಲ್ಲ ಅದು. ವೆಬ್ ಸರ್ವರ್ ಅನ್ನೇನು, ಅಪ್ಲಿಕೇಶನ್ ಸರ್ವರ್ ಏನು, ಇಷ್ಟರಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇವಾಗ ಇದಾದ ತಕ್ಷಣ ಶೆಲ್ ಸ್ಕ್ರಿಪ್ಟಿಂಗು, ಅದಾದಮೇಲೆ ಅಪ್ಲಿಕೇಶನ್ ಇನ್ಸ್ಟಾಲೇಷನ್ಗೆ ಹೋಗ್ತೀನಿ, ಆವಾಗ ಹೇಳ್ಕೊಡ್ತೀನಿ ನಿಮಗೆ. ಸೊ ವೆಬ್ ಸರ್ವರ್ ಅಂತ ಒಂದಿರುತ್ತೆ, ಆ್ಯಪ್ ಸರ್ವರ್ ಅಂತ ಒಂದಿರುತ್ತೆ, ಎರಡರಲ್ಲೂ ಒಂದೊಂದು ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ. ಆ ಎರಡೂ ಅಪ್ಲಿಕೇಶನ್ನು ಅದು ಏನೇನು ಆ್ಯಕ್ಷನ್ ಪರ್ಫಾರ್ಮ್ ಮಾಡ್ತಾ ಇದೆ, ಯೂಸರ್ಸ್ ಏನೇನು ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲದನ್ನು ಒಂದು ಫೈಲಿಗೆ ಬರಿತಾ ಇರುತ್ತೆ, ಅದನ್ನೇ ಲಾಗ್ ಅನ್ನೋದು, ಲಾಗಿಂಗ್ ಮೆಕ್ಯಾನಿಸಮ್ ಅಂತಾರೆ. ಸೊ ಇವಾಗ ನಾನು ಹಳೆ ಸ್ಟ್ರಿಂಗಿಗೆ ಹೋಗ್ಬಿಟ್ಟು ಇಲ್ಲಿ ಆಪ್ಷನ್ ಒಂದು ಕೊಡ್ತೀನಿ, ಆರ್ ಅಂತ, ಅಂದರೆ ರಿಕರ್ಸಿವ್, ಬೇರೆ ಡೈರೆಕ್ಟ್ರಿಲಿದ್ದರೂ ಸರ್ಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬೇರೆ ಡೈರೆಕ್ಟ್ರಿನಲ್ಲಿ ಎರರ್ ಅನ್ನೋದು ಇದೆಯಾ, ಓಕೆ ಸಾರಿ ಇಲ್ಲಿ ಫೈಲ್ ನೇಮ್ ಕೊಟ್ಟಿರೋದಕ್ಕೆ ಅದು ಆ ಸರ್ವರಲ್ಲಿ ಮಾತ್ರ ನೋಡ್ತಾ ಇದೆ. ಓಕೆ ಸೊ ಹೈಫನ್ ಆರ್ ಇದೆಯಾ, ಕ್ಯಾಪಿಟಲ್ ಆರ್ ಇದೆಯಾ ನೋಡ್ಬಿಡೋಣ. ಓಕೆ ಕ್ಲಿಯರ್ ಮಾಡಿ ಇರೋದು. ಸೊ ಎಲ್ಲ ಡೈರೆಕ್ಟ್ರಿನೂ ಬರಬೇಕು. ಸೊ ಹಂಗೆ ಹಂಗಂದರೆ ಆ ಸ್ಟ್ರಿಂಗು ಎರರ್ ಅನ್ನೋದು ಇಲ್ಲ. ಇವಾಗ ಬಂತು ನೋಡಿ, ಇನ್ಫೋ ಅನ್ನೋದು ಇಷ್ಟೊಂದು ಕಡೆ ಇದೆ. ಸೊ ಬೇರೆ ಬೇರೆ ಲೆವೆಲ್ ಲಾಕ್ಸಲ್ಲು, ಸೊ ಗೊತ್ತಾಯ್ತಲ್ಲ ಡಿಫ್ರೆನ್ಸು. ಎರರ್ ಅನ್ನೋ ವರ್ಡು ಬರೀ ಈ ಸರ್ವರ್ ಡಾಟ್ ಲಾಗ್ ಫೈಲಲ್ಲಿ ಮಾತ್ರ ಇದೆ, ಇನ್ಯಾವ ಫೈಲಲ್ಲೂ ಇಲ್ಲ. ಅಂದರೆ ಬೇರೆ ಲಾಗ್ಸ್ ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಾ ಇದೆ, ಯಾವುದೇ ಎರರ್ಸ್ ಇಲ್ಲ ಬೇರೆ ಅಪ್ಲಿಕೇಶನಲ್ಲ. ಸೊ ಇದೇ ಥರ ನಮಗೆ ರಿಯಲ್ ಟೈಮಲ್ಲಿ ಇರುತ್ತೆ. ಅದೇ ಇನ್ಫೋ ಬಂದು ಬೇರೆ ಬೇರೆ ಲೈನ್ಸ್ ಎಲ್ಲ ಪ್ರಿಂಟ್ ಆಗ್ತಾ ಇದೆ. ಇದು ನೋಡಿ, ಇದು ವೆಬ್ ಲಾಗ್ ಅಪ್ಯಾಚಲ್ಲಿ ಆಕ್ಸೆಸ್ ಲಾಗಲ್ಲೂ ಪ್ರಿಂಟ್ ಆಗಿದೆ, ಆಮೇಲೆ ಇನ್ನೊಂದು ಲಾಗ್ ಡಾಟ್ ಟೆಕ್ಸ್ಟ್ ಫೈಲಲ್ಲೂ ಇನ್ಫೋ ಪ್ರಿಂಟ್ ಆಗಿದೆ, SSL ಡಾಟ್ ಲಾಗಲ್ಲೂ ಇದು ಬೇರೆ ಡೈರೆಕ್ಟ್ರಿ ಮತ್ತು ಆ ಡೈರೆಕ್ಟ್ರಿಲಿರೋ ಒಂದು ಫೈಲಲ್ಲೂ ಇನ್ಫೋ ಅನ್ನೋ ಕಮ್ಯಾಂಡ್ ಇದೆ. ಸೊ ಈ ಥರ ನಾವು ರಿಯಲ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಗೂಗಲ್ ಸರ್ವರು, ಅಪ್ಯಾಚೆ ವೆಬ್ ಸರ್ವರು, ಆ್ಯಪ್ ಲಾಗ್, ಆ್ಯಪ್ ಲಾಗ್ ಸರ್ವರ್ ಡಾಟ್ ಲಾಗಲ್ಲೂ ಕೂಡ ಇನ್ಫೋ ಅನ್ನೋ ಕಮ್ಯಾಂಡ್ ಇದೆ. ಬಟ್ ಎರರ್ ಬಂದು ಇಲ್ಲಿ ಮಾತ್ರ ಇದೆ. ಸೊ ಆ ಥರನೇ ನಾವು ರಿಯಲ್ ಟೈಮಲ್ಲೂ ಸರ್ಚ್ ಮಾಡೋದು. ಸೊ ಈ ಥರ ಬೇಡ ನನಗೆ, ಈ ಯೂಸರ್ ಮಾತ್ರ ಎಲ್ಲೆಲ್ಲದನ್ನೇ ತೆಗೀರಿ ಅಂದರೆ ಗ್ರೆಪ್ ಹೈಫನ್ ಆರ್ ಇಷ್ಟು ಕೊಟ್ಬಿಟ್ಟು ನಾನು ಹಿಂಗೆ ಕೊಟ್ಟರೆ ಇರೋ ಬರೋದೆಲ್ಲ ಯಾವ್ಯಾವ ಫೈಲ್ಸಲ್ಲಿದೆ ಯಾವ್ಯಾವ ಲೈನಲ್ಲಿದೆ ಆ ಮ್ಯಾಚಿಂಗ್ ಯೂಸರ್ ಡೀಟೇಲ್ಸ್ ಬಂದುಬಿಡುತ್ತೆ ಟಕ್ ಅಂತ. ಸೊ ಇನ್ಫೋ ಡೀಬಗ್ಗು, ಈ ಯೂಸರ್ಗೆ ಯಾವುದು ಎರರ್ಸ್ ಇಲ್ಲ, ಎರರ್ ಬಂದಿಲ್ಲ, ಎಲ್ಲ ಕ್ಲೀನಾಗಿ ವರ್ಕ್ ಆಗಿದೆ ಅಂತ ಅರ್ಥ. ಓಕೆ ಸೊ ಇದು ಮೇನ್ ಫಂಕ್ಷನಾಲಿಟಿ ನಾವು ಯೂಸ್ ಮಾಡೋದು. ಸೊ ಏನಂದರೆ ಈಗ ನಿಮಗೆ ಫೈಲ್ ನೇಮ್ಸ್ ಗೊತ್ತಿದ್ರೆ ಮಲ್ಟಿಪಲ್ ಫೈಲ್ ನೇಮ್ಸ್ ಕೂಡ ಕೊಡ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು
ಸರ್ವರ್ ಲಾಗ್ ಅಂತ ಕೊಟ್ಟೆ, ಇನ್ನೊಂದಿತ್ತು ಆ್ಯಪ್ ಲಾಗ್ ಅಂತ ಇತ್ತು ಅಂದ್ಕೊಳ್ಳಿ, ಹಂಗೂ ಕೊಡ್ಬೋದು. ಅದು ಎರಡು ಫೈಲಲ್ಲಿರೋ ಡೇಟಾ ಮಾತ್ರ ನನಗೆ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಆಮೇಲೆ ನನಗೆ ಇದರೊಳಗೆ ಈಗ ಇಲ್ಲಿ ಇತ್ತಲ್ಲ ಈ ಥರ, ಸೊ ಇದು ಬಂದುಬಿಟ್ಟು ಕೇಸ್ ಇನ್ಸೆನ್ಸಿಟಿವ್ ಆವಾಗಲೇ ಇರೋದಲ್ಲ ನೋಡಿ, ಕ್ಯಾಪಿಟಲ್ ಎರರ್ ಇದ್ರೂ ಹೈಲೈಟ್ ಮಾಡುತ್ತೆ, ಐ ಹೈಫನ್ ಐ ಕೊಟ್ಟರೆ, ಸ್ಮಾಲ್ ಲೆಟರ್ ಇದ್ರೂ ಹೈಲೈಟ್ ಮಾಡುತ್ತೆ. ಸೊ ನೀವು ನಿಮ್ಗೆ ಗೊತ್ತಿರೋಲ್ಲ ಯಾವುದೋ ಒಂದು ಪ್ಯಾಟರ್ನಲ್ಲಿ ಬರುತ್ತೆ. ಈಗ ನಾನು ಇಲ್ಲಿ ಮೇಲ್ಗಡೆ ಯೂಸರ್ ನೇಮ್ ಸರ್ಚ್ ಮಾಡಿದೆ ಅಲ್ವಾ, ಮೇ ಬಿ ಒಂದೆರಡು ಕಡೆ ಜೆ ಓ ಎಚ್ ಎನ್ ಜೆ ಕ್ಯಾಪಿಟಲ್ಲು ಮತ್ತು ಡಿ ಕ್ಯಾಪಿಟಲಲ್ಲೂ ಇರ್ಬೋದು, ವಿ ನೆವರ್ನು. ಸೊ ಆವಾಗ ಏನು ಮಾಡಬೇಕು, ಹೈಫನ್ ಐ ಕೊಟ್ಬಿಟ್ಟು ಸರ್ಚ್ ಮಾಡಿದ್ರೆ ಆವಾಗ ನಮಗೆ ಈಗ ಜೇನು ಜೊತೆಗೆ ಆ್ಯಡ್ ಮಾಡಿ ನೋಡ್ತೀನಿ, ಸಾರಿ ಜೆ ಎಲ್ ಆರ್ ರಿಕರ್ಸಿವ್ ಮತ್ತು ಎಲ್ಲೆಲ್ಲಿ ಎರರ್ಸ್ ಬಂದಿದೆ ಎಲ್ಲ ಚೆಕ್ ಮಾಡಿ ಅಂತ. ಸೊ ಅವಾಗ ಎಲ್ಲ ಕಡೆಗೂ ಬರುತ್ತೆ, ಬಟ್ ಎರರ್ಸ್ ಅಂತ ಇರೋದು ಇದೊಂದೇ ಫೈಲಲ್ಲಿ ಮಾತ್ರ. ಸುಮ್ಮನೆ ಫಾರ್ ಎಕ್ಸಾಂಪಲ್ ಒಂದು ಆ್ಯಡ್ ಮಾಡಿ ನೋಡ್ತೀನಿ ರೀ, ಸರ್ಚ್ ಮಾಡುತ್ತಾ ಅಂತ ಗೊತ್ತಾಗುತ್ತೆ. ಸೊ ಈ ಟ್ರೇಸ್ ಅಂತ ಇರೋದನ್ನ ಎರರ್ ಅಂತ ಸುಮ್ಮನೆ ಚೇಂಜ್ ಮಾಡಿರ್ತೀನಿ. ಇನ್ನೊಂದು ಸ್ಮಾಲ್ ಲೆಟರು ಕ್ಯಾಪಿಟಲ್ ಇ ಆರ್ ಸ್ಮಾಲ್ ಇ ಆರ್ ಆರ್ ಓ ಆರ್ ಈ ಥರ ಇದಿಷ್ಟು ಪ್ಯಾಟರ್ನ್ ಕೊಡ್ತೀನಿ ನೋಡೋಣ. ಆಮೇಲೆ ಈ ಥರ ನೀವೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ ಬರುತ್ತೆ ಅವಾಗ. ಸೊ ಇವಾಗ ಹೈಫನ್ ಐ ಆರ್ ಮತ್ತು ಫೈಲ್ ನೇಮ್ ಕೊಟ್ಟಿದ್ದಕ್ಕೆ ನನಗೆ ರಿಕರ್ಸಿವ್ ಸರ್ಚ್ ಆಗಿಲ್ಲ, ಯಾಕಂದರೆ ನಾನು ಡಿಫೈನ್ ಮಾಡಿಬಿಟ್ಟಿದ್ದೆ ಇದೇ ಫೈಲಲ್ಲಿ ಸರ್ಚ್ ಮಾಡುವಂತ ಬಂತ, ಎಲ್ಲ ಪ್ಯಾಟರ್ನು ಬಂತು ನೋಡಿ. ಇವಾಗ ರಿಕರ್ಸಿವ್ ಸರ್ಚ್ ಆಗಿದೆ, ಕ್ಯಾಪಿಟಲ್ ಎರರು, ಸ್ಮಾಲ್ ಲೆಟರ್ ಎರರು, ಕ್ಯಾಪಿಟಲ್ ಇ ಎರರು, ಇ ಎರರು, ಎರರ್ ಎರರ್. ಸೊ ಗ್ರೆಪ್ ಅನ್ನೋದು ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ರಿಯಲ್ ಟೈಮಲ್ಲಿ ಕೂಡ. ಆಮೇಲೆ ಇನ್ನೇನು, ಸೊ ಈಗ ಈಗ ಎಲ್ಲ ಕಡೆಗೂ ಸ್ಟಾರ್ಟಿಂಗ್ ವಿತ್ ಏನಿದೆ ನೋಡೋಣ, ಇಲ್ಲಿ ಎರರ್ ಅಂತ ಇದೆಯಲ್ಲ. ಸೊ ಈಗ ನಿಮಗೆ ಒಂದು ನಿಮಿಷ ಈ ಫೈಲ್ ಎಡಿಟ್ ಮಾಡಿಬಿಡ್ತೀನಿ. ಸೊ ಈ ಎರರ್ ಅಂತ ಇದೆಯಲ್ಲ ಇಲ್ಲಿ, ಇಲ್ಲಿ ಬೇರೆ ಇನ್ನೊಂದು ಏನಿರುತ್ತೆ ಅಂದ್ಕೊಳ್ಳಿ, ನಾನ್ ಎರರ್ ಸಮಥಿಂಗ್, ದಿಸ್ ಇಸ್ ನಾಟ್ ಎನ್ ದಿಸ್ ಇಸ್ ನಾನ್ ಎರರ್ ಅಂತ ಇದೆ. ಬಟ್ ನಾವು ಸರ್ಚ್ ಮಾಡಿದಾಗ ಅದನ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇರುತ್ತೆ, ಇಲ್ಲಿ ಎರರ್ ಇನ್ಫೋ ಎರರ್. ಇಗ್ನೋರ್ ಸಮಥಿಂಗ್ ಹಿಂಗಿದೆ ಹಿಂಗೆಲ್ಲ ಅಂದ್ಕೊಳ್ಳಿ, ಇಂಥ ಎರರ್ಸ್ನ ನಾವು ಇಗ್ನೋರ್ ಮಾಡಬೇಕಿರುತ್ತೆ ಅಂದ್ಕೊಳ್ಳಿ. ಈಗ ನಾನು ಸರ್ಚ್ ಮಾಡ್ತೀನಿ, ಅದು ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ ನನಗೆ, ಇದೆಲ್ಲ ಎರರ್ಸೇ ಅಲ್ಲ ಆ್ಯಕ್ಚುಲಿ ರಿಯಲ್ ಟೈಮಲ್ಲಿ ಅಂದ್ಕೊಳ್ಳಿ. ಯಾವ್ಯಾವುದು ಫಸ್ಟ್ ಸ್ಟಾರ್ಟಿಂಗ್ ಇದೆ ಅದು ಮಾತ್ರ ಎರರ್ಸ್ ಅಂದರೆ ಅದಕ್ಕೆ ಇನ್ನೂ ಒಂದು ಪ್ಯಾಟರ್ನ್ ಇದೆ. ಅದಕ್ಕೆ ಈ ಸಿಂಬಲ್ ಹಾಕಿದ್ರೆ ನಿಮಗೆ ಅಂದರೆ ಇದೇನು ಮಾಡುತ್ತೆ, ಫಸ್ಟ್ ಕ್ಯಾರೆಕ್ಟ್ರಲ್ಲಿ ಫಸ್ಟು ಎರರ್ ಅನ್ನೋದು ಸ್ಟಾರ್ಟ್ ಆಗಿರಬೇಕು, ಅದು ಹಿಂದೆ ಏನು ಇರಬಾರ್ದು. ಆವಾಗ ಮಾತ್ರ ಅದು ಸ್ಟಾರ್ಟಿಂಗ್ ಲೈನಲ್ಲಿ ಈ ಥರ ಇದ್ದಾಗ ಇದೇನು ಮಾಡುತ್ತೆ ಡಿಸ್ಪ್ಲೇ ಮಾಡುತ್ತೆ. ಲೈನ್ ಸ್ಟಾರ್ಟಿಂಗಲ್ಲಿ ಎಕ್ಸಾಕ್ಟಾಗಿ ಈ ಸ್ಟ್ರಿಂಗ್ ಇರಬೇಕು, ಅದು ಬಿಟ್ಟು ಬೇರೆ ಏನಾರ ಇದ್ದರೆ ಹಿಂದೆ ಮುಂದೆ ಅದು ಸರ್ಚ್ ಮಾಡೋಲ್ಲ. ಅಥವಾ ನಮಗೆ ಈಗ ಇಲ್ಲಿ ನೋಡಿ ಎರರ್ ಟೈಮ್ ಔಟ್ ಈ ಥರ ಇದೆಯಲ್ಲ, ಇಂಡೆಕ್ಸ್ ಎರರ್ ತಗೋತೀನಿ, ನನಗೆ ಎಲ್ಲ ಎರರ್ಸು ಬೇಡ. ಸೊ ನನಗೆ ಈ ಫೈಲು ಯಾವ್ಯಾವುದು ನನಗೆ ಇಂಡೆಕ್ಸ್ ಎರರ್ ಅಂತ ಎಂಡ್ ಆಗ್ತಿದೆ ಅದು ಮಾತ್ರ ಕೊಡಿ ಅಂತ ಅಂದರೆ ಆವಾಗ ಇವಾಗ ಕೆಲವು ಕಡೆ ಇಂಡೆಕ್ಸ್ ಎರರ್ ಅಂತ ಇರುತ್ತೆ. ಈ ಫೈಲನ್ನ ಎಡಿಟ್ ಮಾಡಿಬಿಡ್ತೀನಿ ನಾನು. ಸೊ ಇಲ್ಲಿರುತ್ತೆ ಅಂದ್ಕೊಳ್ಳಿ ಇಂಡೆಕ್ಸ್ ಎರರ್ ಅಂತ, ಇದು ಕೂಡ ಒಂಥರ ಎರರ್ ಅಲ್ಲ, ಸುಮ್ಮನೆ ಏನೋ ಒಂದು ಪ್ರಿಂಟ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಲಾಕ್ ಫೈಲಲ್ಲಿ. ಸೊ ಈಗ ನಾನು ಸರ್ಚ್ ಮಾಡಿದ್ರೆ ಇಂಡೆಕ್ಸ್ ಎರರ್ ಅಂತ, ಸೊ ಎಲ್ಲ ಎರರ್ಸು ಬರ್ತಾ ಇದೆ, ಬಟ್ ಇದೆರಡು ಎರರ್ಸ್ ಅಲ್ಲ ನನಗೆ. ಎಲ್ಲೆಲ್ಲಿ ಈ ಥರ ಲಾಸ್ಟಲ್ಲಿ ಈ ಯೂಸರ್ ಐ ಡಿ ಮುಂದೆ ಇಂಡೆಕ್ಸ್ ಎರರ್ ಅಂತ ಬರ್ತಾ ಇದೆ ಅದು ಮಾತ್ರ ಆ್ಯಕ್ಚುಲಿ ಎರರ್ ಅಂತ ಹೇಳ್ತಾರೆ ಡೆವಲಪರ್ ಅಂದ್ಕೊಳ್ಳಿ. ಆವಾಗ ನಾನು ಅದನ್ನು ಸರ್ಚ್ ಮಾಡಬೇಕಂದ್ರೆ ಒಂದು ಸಿಂಬಲ್ ಹಾಕಬೇಕು, ವ್ಯಾಟ್ ಎಂಡ್ಸ್ ಡಾಲರ್ ಸಿಂಬಲ್ ಹಾಕಬೇಕು. ಡಾಲರ್ ಸಿಂಬಲ್ ಹಾಕಿದಾಗ ಏನಾಗುತ್ತೆ, ಆ ಫೈಲು ಈ ಪ್ಯಾಟರ್ನಲ್ಲೇ ಎಂಡ್ ಆಗಿರಬೇಕು. ಸಿ ಓಕೆ, ಆ ಸಾರಿ ಫೈಲಲ್ಲ, ಆ ಫೈಲಲ್ಲಿ ಆ ಲೈನು ಈ ಪ್ಯಾಟರ್ನಲ್ಲಿ ಎಂಡ್ ಆಗಿದ್ದರೆ ಮಾತ್ರ ಡಿಸ್ಪ್ಲೇ ಮಾಡುತ್ತೆ, ಬೇರೆ ಇನ್ನೆಲ್ಲಿದ್ದರೂ ಡಿಸ್ಪ್ಲೇ ಮಾಡೋದಿಲ್ಲ. ಸೊ ಇದು ಈ ಥರ ಆಗುತ್ತೆ. ಆಮೇಲೆ ನನಗೆ ಓಕೆ ಅಪ್ಪ, ನನಗೆ ಇಂಡೆಕ್ಸ್ ಎರರ್ ಅನ್ನೋ ಲೈನ್ ಬಿಟ್ಟು ಬೇರೆನೆಲ್ಲ ಲೈನ್ಸು ಪ್ರಿಂಟ್ ಮಾಡು ಅಂತ ಹೇಳ್ತೀನಿ.
ಸೊ ಅದಕ್ಕೆ ನಾನು ಇನ್ವರ್ಟ್ ಎರರ್ ಇನ್ವರ್ಟ್ ಸರ್ಚ್ ಹಾಕಬೇಕು, ಹೈಫನ್ ವಿ ಅಂದರೆ ಇನ್ವರ್ಟ್ ಮ್ಯಾಚ್ ಅಂತ, ಈ ಸ್ಟ್ರಿಂಗ್ ಬಿಟ್ಟು ಮಿಕ್ಕಿದೆಲ್ಲ ಕೊಡು ಅಂತ. ಸೊ ಎಲ್ಲೆಲ್ಲಿ ಇನ್ವರ್ಟ್ ಸರ್ಚ್ ಅಂತ ಇದೆ ಅದನ್ನೆಲ್ಲ ಬಿಟ್ಬಿಟ್ಟು ಇನ್ನೆಲ್ಲ ಕೊಟ್ಟಿದೆ. ಸೊ ಇದು ತುಂಬ ಕನ್ಫ್ಯೂಸಿಂಗ್ ಆಗಿದೆ. ನಾನೇನು ಮಾಡ್ತೀನಿ, ಬರೀ ಇನ್ಫೋ ಅಂತ ತೆಗಿತೀನಿ, ಯಾಕಂದರೆ ಐ ಸಿ ಇನ್ಫೋ ತುಂಬ ಲೈನ್ಸ್ ಇದೆ, ಅದೆಲ್ಲ ಬೇಡ ನನಗೆ. ಸೊ ಅದನ್ನು ತೆಗೆದುಬಿಟ್ಟು ಸರ್ಚ್ ಮಾಡಿದ್ರೆ ನನಗೆ ಇಷ್ಟೇ ಬಂದಿದ್ದು. ಬರೀ ಇನ್ಫೋನ ತೆಗೆದುಬಿಟ್ಟು ಸರ್ಚ್ ಮಾಡಿದ್ರೆ ನನಗೆ ಇಷ್ಟು ಇದಿಷ್ಟು ಬಂತು ಅಂದರೆ ಇದು ತುಂಬ ಜಾಸ್ತಿ ಇದೆ, ಅದಕ್ಕೆ ಈ ಥರ ಬರ್ತಾ ಇದೆ ಲೈನ್ಸು. ಸೊ ಈ ಥರ ಇದೆ. ಸೊ ಇನ್ಫೋನು ಒಂದೇ ಒಂದು ವರ್ಡ್ ಕೂಡ ನಿಮಗೆಲ್ಲೂ ಕಾಣೋಕ್ಕೆ ಸಿಗೋದಿಲ್ಲ. ಸೊ ಈಗ ನಾನು ಅದನ್ನು ಇಲ್ಲಿ ಸರ್ವರ್ ನೇಮ್ ತೆಗೆದುಬಿಟ್ಟು, ಫೈಲ್ ನೇಮ್ ತೆಗೆದುಬಿಟ್ಟು ಸರ್ಚ್ ಮಾಡಿದ್ರೆ ಇದಕ್ಕೆ ರಿಕರ್ಸಿವ್ ಕೂಡ ಆಗಬೇಕು, ಯಾಕಂದರೆ ಅದು ಯಾವ ಫೈಲು ಯಾವ ಡೈರೆಕ್ಟ್ರಿ ಅಂತ ಅದು ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ರಿಕರ್ಸಿವ್ ಅಂತ ಕೊಟ್ಬಿಟ್ಟು ನಾನು ಇನ್ಫೋ ಅಂತ ಕೊಟ್ಟರೆ ಯಾವ್ಯಾವ ಫೈಲಲ್ಲಿ ಇನ್ಫೋ ಅಥವಾ ಇನ್ಫೋ ಬಿಟ್ಟು ಇನ್ನೇನೇನು ಲಾಗ್ಸ್ ಇದೆ ಎಲ್ಲ ಪ್ರಿಂಟ್ ಮಾಡುತ್ತೆ. ಇದು ಆ್ಯಕ್ಚುಲಿ ಇನ್ಫೋ ಅನ್ನೋದು ತುಂಬಾ ಲೈನ್ಸ್ ಇರುತ್ತೆ ರಿಯಲ್ ಟೈಮಲ್ಲಿ, ಅದನ್ನು ಮಾತ್ರ ಸರ್ಚ್ ಮಾಡೋಕ್ಕೆ ಹೋಗಬೇಡಿ, ಹೋಗ್ತಾನೆ ಇರುತ್ತೆ. ಎರರ್ಸ್ ಇದ್ದರೆ ಮಾತ್ರ ಸರ್ಚ್ ಮಾಡ್ಕೊಳ್ಳಿ, ಅದನ್ನು ಮಾತ್ರ ಮಾಡೋಣ. ಓಕೆ, ಆ್ಯಕ್ಚುಲಿ ಇದು ರಿವರ್ಸ್ ಇನ್ವರ್ಸ್ ಅಲ್ವಾ, ಸೊ ನಡೆಯುತ್ತೆ. ಸೊ ಈಗ ನಾನು ಎರರ್ ಅಂತ ಕೊಟ್ಬಿಟ್ಟು ಸರ್ಚ್ ಮಾಡಿದ್ರೆ ಎರರ್ ಬಿಟ್ಟು ಮಿಕ್ಕಿದ್ದು ಎಲ್ಲ ಪ್ರಿಂಟ್ ಆಗುತ್ತೆ ಇನ್ಫೋ ಡಿಬಗ್. ಒಟ್ಟಿನಲ್ಲಿ ನಾನು ಏನು ಸ್ಟ್ರಿಂಗ್ ಕೊಡ್ತೀನಿ ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಪ್ರಿಂಟ್ ಆಗುತ್ತೆ ಹೈಫನ್ ವಿ ಕೊಟ್ಟರೆ ಗ್ರೆಪ್ಪಲ್ಲಿ. ಓಕೆ, ಇವಾಗ ನನಗೆ ನೆಕ್ಸ್ಟು ಗ್ರೆಪ್ಪಲ್ಲಿ ಏನು ಮೆಥಡ್ಸ್ ಯೂಸ್ ಮಾಡ್ಬೋದು? ಓಕೆ, ನೀವು ಹೇಳ್ತೀರ ನನಗೆ ಎರಡು ಬೇಕು, ಎರರ್ ಮತ್ತು ಇನ್ಫೋ ಎರಡೂ ಬೇಕು, ಅವಾಗ ಹೆಂಗೆ ಮಾಡ್ತೀರಾ ಅಂದರೆ ಈ ಥರ ಕೊಡಬೇಕು. ಇದರ ಇನ್ವರ್ಸ್ ತೆಗೆದು ಬಿಡ್ತೀನಿ ಒಂದು ನಿಮಿಷ. ಸರ್ವರ್ ಡಾಟ್ ಲಾಗಲ್ಲಿ ಎರರ್ ಮತ್ತು ಇನ್ಫೋ ಎರಡೂ ಇಲ್ಲ. ಸ್ಟ್ರೇಂಜ್. ಸೊ ಹೈಫನ್ ಇ ಅಂತ ಕೊಟ್ಟಾಗ ಏನಾಗುತ್ತೆ, ಇದು ಅಥವಾ ಇನ್ನೊಂದು ಅಂತ ಆಗುತ್ತೆ. ಆಮೇಲೆ ಇಲ್ಲಿ ಇದು ರಿಕರ್ಸಿವ್ ಕೂಡ ಹಾಕ್ತೀನಿ. ಸೊ ಎರರ್ ಮತ್ತು ಇನ್ಫೋ ಎಲ್ಲೆಲ್ಲಿದೆ ಅದನ್ನೆಲ್ಲ ಪ್ರಿಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಐದರ್ ದಿಸ್ ಆರ್ ದಟ್ ಅಂತ ಎರಡೂ ಮ್ಯಾಚ್ ಮಾಡಬೇಕು. ಫಸ್ಟೆಲ್ಲ ಏನು ಮಾಡಿದ್ವಿ, ನಾನು ಬರೀ ಎರರ್ ಮಾತ್ರ ಸರ್ಚ್ ಮಾಡಿದ್ದೆ, ಎಲ್ಲ ಫೈಲಲ್ಲೂ ಎರರ್ಸ್ ಇದೆಯಾ ಅಂತ, ಆವಾಗ ಅದು ಕೊಟ್ಟಿತ್ತು ನನಗೆ ಸರ್ಚ್ ಮಾಡಿ. ಈಗ ಎರರ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ ಎರರ್ಸ್ಗೆ, ವಾರ್ನಿಂಗ್ ಅನ್ನೋದೊಂದು ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಸರ್ಚ್ ಮಾಡೋಕ್ಕೆ ಹೇಳ್ತೀವಿ. ಬಟ್ ಅದು ನಿಮಗೆ ಯಾರ ಕಂಡೀಷನ್ ವರ್ಕ್ ಆಗಬೇಕಂದ್ರೆ ಇದು ಎಕ್ಸ್ಟೆಂಡೆಡ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂದ್ಬಿಟ್ಟು ಇದು ಇ ಅಂತ ಆಗಬೇಕು, ಅವಾಗ ಏನು ಮಾಡುತ್ತೆ ಈ ಪೈಪ್ ಲೈನ್ನ ಆರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಸರ್ಚ್ ಮಾಡಿಕೊಡುತ್ತೆ. ಸೊ ವಾರ್ನಿಂಗ್ ಅನ್ನೋದು ಇದೆ ನೋಡಿ ಇಲ್ಲಿ. ಸೊ ಹೊಸದಾಗಿ ಹೇಳ್ತಾರೆ ವಾರ್ನಿಂಗು ಕೂಡ ಒಂದು ರೈಟ್ ಕೈಂಡ್ ಆಫ್ ಎರರೇನೆ, ಮೇ ಬಿ ನಾಟ್ ಕ್ರಿಟಿಕಲ್ ಬಟ್ ಅದನ್ನು ಬರಬಾರ್ದು ಅಂತ ಹೇಳ್ತಾರೆ. ಆವಾಗ ಈ ಒಟ್ಟಿಗೆ ಒಂದೊಂದು ಸತಿ ಒಂದೊಂದು ಸರ್ಚ್ ಮಾಡೋದ್ಬಿಟ್ಟು ಮಾಡೋ ಬದಲು ಒಟ್ಟಿಗೆ ಹಾಕ್ಬಿಡ್ಬೋದು, ಎರರ್ ಮತ್ತು ವಾರ್ನಿಂಗ್ ಎರಡನ್ನು ನಾವು ಒಟ್ಟಿಗೆ ಗ್ರೆಪ್ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ಯೂಸ್ ಆಗುತ್ತೆ ನಮಗೆ. ಓಕೆನಾ? ಸೊ ಆಮೇಲೆ ಸರ್ವರ್ ಡಾಟ್ ಲಾಗಿ ಹೋಗ್ತೀನಿ ಮತ್ತೆ. ಸೊ ಇದೆಲ್ಲ ಡೂಪ್ಲಿಕೇಟ್ ಲೈನ್ಸ್ ಬರ್ತಾ ಇರುತ್ತೆ ಅನ್ಕೋಣ. ಈ ಥರನೇ ಡೂಪ್ಲಿಕೇಟ್ ಲೈನ್ಸ್ ಒಂದು ಸಾವಿರ ಇರುತ್ತೆ ಅಂದ್ಕೊಳ್ಳಿ, ನೀವು ಸರ್ಚ್ ಮಾಡಿದಾಗ ಅದೇ ಬರ್ತಾ ಇರುತ್ತೆ. ಅದು ಬರಬಾರ್ದು ಅಂದರೆ ನಾವು ಏನು ಮಾಡ್ಬೋದು, ಪೈಪ್ ಲೈನ್ ಹಾಕ್ಬಿಟ್ಟು ಸಾರ್ಟ್ ಮಾಡ್ಬೋದು, ಸಾರ್ಟ್ ಮಾಡಿ ಯುನಿಕ್ ಮಾತ್ರ ಕೊಡಿ ಅಂತ ಹೇಳ್ಬೋದು. ಸೊ ಅವಾಗ ನೋಡಿ ಪ್ರಿವಿಯಸ್ಗೂ ಇವಾಗೂ ನಿಮಗೆ ಲಾಗ್ ಲೈನ್ಸ್ ಕಮ್ಮಿ ಆಗ್ತಂಗೆ ಕಾಣಿಸ್ತಾ ಇದೆಯಾ? ಸೊ ಅಲ್ಲೇನಾಗುತ್ತೆ, ಈ ಡೂಪ್ಲಿಕೇಟ್ ಲೈನ್ಸ್ ಎಲ್ಲ ಬರ್ತಾ ಇಲ್ಲ ನನಗೆ, ಒಂದೇ ಒಂದು ಸತಿ ಬಂದಿದೆ ಅಷ್ಟೆ. ಯಾವುದು ಯಾವುದಿದೆ ಡೂಪ್ಲಿಕೇಟ್ ಇಲ್ಲಿ? ಅನ್ಎಕ್ಸ್ಪೆಕ್ಟೆಡ್ ಎರರ್ 1 2 3 4 5. ಪ್ರಿಂಟೇ ಮಾಡಿಲ್ಲ ಅಸಲು, ಹಾಂ ಲೈನ್ ಬಿಟ್ಬಿಟ್ಟಿದೆ. ಸೊ ಡೂಪ್ಲಿಕೇಟ್ ಇರೋದು, ಯಾವುದು ಪ್ರಿಂಟೇ ಮಾಡ್ತಾ ಇಲ್ಲ ಅದು. ಇಲ್ಲಿ ಮಾಡಿದೀವಿ, ಈ ಸತಿ ಮಾಡ್ತೀವಿ,
ಪ್ರೀವಿಯಸ್ ಟೈಮ್ ಮಾಡಿದ್ದ? ಹಾಂ ಮಾಡಿದೆ, ನಾನು ಸರಿ ಕೊಡಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಎರರ್ ವೈಲ್ ಪ್ರೊಸೆಸಿಂಗ್ ಯೂಸರ್ ಐ ಡಿ 1 2 3 4 5. ಸೊ ಒಂದು ಸತಿ ಮಾತ್ರ ಕೊಡುತ್ತೆ ನಮಗೆ 5 ಟೈಮ್ಸ್ ಬದಲು, ಡೂಪ್ಲಿಕೇಟ್ ಎಲ್ಲ ತೆಗೆದುಬಿಡುತ್ತೆ. ಸೊ ಆ ಥರ ಕೂಡ ಯೂಸ್ ಮಾಡ್ಬೋದು ನಾವು ಅದನ್ನು. ಆಮೇಲೆ ಈ ಗ್ರೆಪ್ ಕಮ್ಯಾಂಡ್ನ ಬಂದುಬಿಟ್ಟು ಈಗ ನೋಡಿ, ನಾನು ಕ್ಯಾಟ್ ಸರ್ವರ್ ಡಾಟ್ ಲಾಗ್ ಅಂತ ಟೈಪ್ ಮಾಡ್ತೀನಾ. ಎಲ್ಲ ಕ್ಯಾಟ್ ಅಂದರೆ ಏನಾಗುತ್ತೆ, ಆ್ಯಕ್ಚುಲಿ ಕನ್ಕ್ಯಾಟಿನೇಟ್ ಮೆಥಡ್ ಅದು, ಬಟ್ ಅದು ಪ್ರಿಂಟ್ ಮಾಡೋಕ್ಕೂ ನಾವು ಸುಮ್ಮನೆ ಎಲ್ಲ ಲಾಗ್ ಫೈಲಿಂದ ಎಲ್ಲ ಪ್ರಿಂಟ್ ಮಾಡ್ತಾಯಿದೆ. ನನಗೆ ಎಲ್ಲ ಪ್ರಿಂಟ್ ಮಾಡಬೇಡ, ಗ್ರೆಪ್ ಕೊಟ್ಬಿಟ್ಟು ನಾನು ಈ ಪ್ಯಾಟರ್ನ್ ಹೇಳ್ತೀನಿ ಅಷ್ಟೇ. ಎರರ್ ಅಂತಿದ್ರೆ ಅದನ್ನು ಮಾತ್ರ, ಸೊ ಅದನ್ನು ಮಾತ್ರ ಪ್ರಿಂಟ್ ಮಾಡು ಅಂತ ಹೇಳುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ಬರೀ ಕ್ಯಾಟ್ ಕೊಟ್ಟರೆ ಇರೋ ಬರೋ ಲೈನ್ಸ್ ಎಲ್ಲ ಪ್ರಿಂಟ್ ಮಾಡುತ್ತೆ. ಡಿಬಗ್, ಇನ್ಫೋ, ಇಂಡೆಕ್ಸ್ ಎರರ್, ವಾರ್ನಿಂಗು, ಇನ್ ನಾನ್ ಎರರ್, ಎಲ್ಲ ಫುಲ್ ಆ ಫೈಲ್ ಕಂಟೆಂಟ್ ಏನಿದೆ ಅಷ್ಟು ಪ್ರಿಂಟ್ ಮಾಡ್ತಾ ಇದೆ. ಟ್ರೇಸು, ಈವೆಂಟು, ಸೊ ಕಂಟೆಂಟ್, ಕಂಪ್ಲೀಟ್ ಕಂಟೆಂಟ್ ಆಫ್ ದಟ್ ಫೈಲ್ ಪ್ರಿಂಟ್ ಮಾಡ್ತಾ ಇದೆ. ಬಟ್ ನನಗೆ ಹಂಗೆ ಬೇಡ, ಏನು ಎರರ್ ಇದೆ ಗ್ರೆಪ್, ಇದಕ್ಕೆ ನಾನು ಪೈಪ್ ಲೈನ್ ಹಾಕ್ಬಿಟ್ಟು ಗ್ರೆಪ್ನ ಯೂಸ್ ಮಾಡ್ಬೋದು. ಸೊ ಎರರ್ ಅನ್ನೋದು ಮಾತ್ರ ಈ ಫೈಲಲ್ಲಿರೋ ಅಷ್ಟು ಕಂಟೆಂಟಲ್ಲಿ ಎರರ್ ಅಂತ ಇರೋ ಲೈನ್ಸ್ನೆಲ್ಲ ಪ್ರಿಂಟ್ ಮಾಡು ಅಂತ ಹೇಳ್ತೀನಿ. ಎರಡು ಸೇಮ್ ಆಗೇ ವರ್ಕ್ ಆಗುತ್ತೆ. ಸೊ ಆವಾಗ ಇಷ್ಟು ಇಲ್ಲಿರೋ ಅಷ್ಟು ಎರರ್ಸು ಪ್ರಿಂಟ್ ಮಾಡುತ್ತೆ. ಸೊ ಇವಾಗ ಇದನ್ನು ಮಾಡಿದ್ವಲ್ವಾ, ಗ್ರೆಪ್ ಕಮ್ಯಾಂಡಲ್ಲಿದೆ. ಸೊ ಗ್ರೆಪ್ ಎರರ್ ಸರ್ವರ್ ಡಾಟ್ ಲಾಗ್. ಸೊ ಇದರೊಳಗೆ ಎಷ್ಟು ಇದಿಷ್ಟು ಬಂತು, ಸೊ ಇದು ಹೆಂಗೆ ಎಷ್ಟು ಲೈನ್ಸ್ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇನ್ನೊಂದು ಆಪ್ಷನ್ಸ್ ಆ್ಯಡ್ ಮಾಡೋದು, ಕೌಂಟ್ ದ ನಂಬರ್ ಆಫ್ ಮ್ಯಾಚಸ್ ಅಂದ್ಬಿಟ್ಟು. ಇದು ನೋಡಿ, 11 ಕಡೆ ಎರರ್ ಅಂತ ಬಂದಿದೆ. 1 2 3 4 5 6 7 8 9 10 11 ಟೈಮು ಎರರ್ ಬಂದಿದೆ ಅಂದ್ಬಿಟ್ಟು ಈಸಿಯಾಗಿ ಇಲ್ಲಿ ಮ್ಯಾನ್ಯಲಾಗಿ ಥೌಸಂಡ್ಸ್ ಆಫ್ ಟೈಮ್ಸ್ ಇದ್ದರೆ ನೀವು ಎಣ್ಸೋಕ್ಕಾಗಲ್ಲ ಕೂತ್ಕೊಂಡು. ಸೊ ಅದನ್ನೇ ಜಸ್ಟ್ ಒಂದು ಹೈಫನ್ ಸಿ ಅಂತ ಕೊಟ್ಟರೆ ಲೈನಕ್ಸನ್ನು ನಿಮಗೆ ಕ್ಲೀನಾಗಿ ನೋಡ್ಬಿಟ್ಟು ಹೇಳಿಬಿಡುತ್ತೆ. ಸೊ ಇದು ಬೇಸಿಕ್ಸ್ ಆಫ್ ಎಲ್ಲ ಗ್ರೆಪ್ ಕಮ್ಯಾಂಡ್ಸ್ದು. ನೀವು ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಇದು ರೆಗ್ಯುಲರಾಗಿ ನಾವು ಯೂಸ್ ಮಾಡೋ ಅಷ್ಟು. ಇದನ್ನು ನೀವು ಜಾಸ್ತಿ ನನಗೆ ಚಿಕ್ಕಾಪಟ್ಟೆ ಫುಲ್ ಅದ್ರ ಬಗ್ಗೆ ಮಾಸ್ಟರ್ ಮಾಡಬೇಕು ಅಂದರೆ ಹೆಲ್ಪ್ಗೆ ಹೋಗಿ ಎವ್ರಿ ಕಮ್ಯಾಂಡ್ ಕೂಡ ನೀವು ಹ್ಯಾಂಡ್ಸ್ ಆನ್ ಮಾಡ್ಕೊಂಡು ಹೋಗ್ಬೋದು. ಸ್ಟಾಪ್ ಆಫ್ಟರ್ ನಮ್ ಸೆಲೆಕ್ಟೆಡ್ ಲೈನ್ಸ್ ಮ್ಯಾಕ್ಸ್ ಕೌಂಟ್ ಈಕ್ವಲ್ಸ್ ಟು ನಮ್. ಸೊ ಇದನ್ನು ಟ್ರೈ ಮಾಡೋಣ, ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಹಿಂದ್ಗಡೆ 11 ಎರರ್ಸ್ ಇತ್ತಲ್ವಾ, ಎರರ್ ಸರ್ವರ್ ಲಾಗ್ ಐಫನ್ ಎಮ್ 5. ಸಿ 11 ಎರರ್ ಬರಬೇಕಿತ್ತು ನಮಗೆ, ಬರೀ 5 ಬಂತು. ಸೊ ಅದೇ ಥರ ನೀವು ಈಚ್ ಆ್ಯಂಡ್ ಎವ್ರಿ ಇದು ಕೂಡ ಹೈಫನ್ ಬಿ ಕೊಟ್ಟರೆ ಏನಾಗುತ್ತೆ. ಸೊ ಅದರೊಳಗೆ ಎಷ್ಟು ಲೈನ್ಸ್ ಇದೆ, ಎಷ್ಟು ಬೈಟ್ಸ್ ಇದೆ ಅನ್ನೋದು ಕೂಡ ಪ್ರಿಂಟ್ ಆಗ್ತಾಯಿದೆ. ಸೊ ಇದೆಲ್ಲ ಎಕ್ಸ್ ಎಲ್ಲನೂ ನೀವು ಟೈಪ್ ಮಾಡ್ಬೋದು. ಓಕೆ, ಹೈಫನ್ ಏನು ಕೊಟ್ಟರೆ ನನಗೆ ಲೈನ್ ನಂಬರ್ ಕೂಡ ಪ್ರಿಂಟ್ ಮಾಡುತ್ತಂತೆ. ಸೊ ಇದು ಇಂಥ ಲೈನಲ್ಲಿ ಎರರ್ ಇದೆ ಅಂತ, ಹೈಫನ್ ಏನು. ಸೊ ನೆಕ್ಸ್ಟು, ಸೊ ಇದೇ ಥರ ನೀವು ಪ್ರತಿಯೊಂದು ಕಮ್ಯಾಂಡ್, ಪ್ರತಿಯೊಂದು ಆಪ್ಷನ್ನು ಕೂಡ ಟ್ರೈ ಮಾಡ್ಬೋದು. ಆವಾಗ ನಿಮಗೆ ಯುಲ್ ಗೆಟ್ ಮೋರ್ ಕಾನ್ಫಿಡೆನ್ಸ್. ಓಕೆ, ಈಗ ಬೇಸಿಕ್ಸ್ ಇಷ್ಟು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಕಲ್ತ್ಕೋಬೋದು. ಸೊ ಈಗ ನಿಮ್ಗೆ ಅಟ್ಲೀಸ್ಟ್ ಗ್ರೆಪ್ ಹೆಂಗೆ ಯೂಸ್ ಮಾಡೋದು ಅಂತ ಒಂದು ಐಡಿಯಾ ಬಂದಿರುತ್ತೆ. ಅದಾದಮೇಲೆ ಇದನ್ನು ಯೂಸ್ ಮಾಡ್ಕೊಂಡು ಹೋಗಿ ವಿತ್ ಫೈಲ್ ನೇಮ್, ಪ್ರಿಂಟ್ ಫೈಲ್ ನೇಮ್ ವಿತ್ ಔಟ್ಪುಟ್ ಲೈನ್, ಹೈಫನ್ ಹೆಚ್ ಆ್ಯಡ್ ಮಾಡಿದ್ರೆ ಫೈಲ್ ನೇಮ್ ಕೂಡ ಪ್ರಿಂಟ್ ಮಾಡುತ್ತಂತೆ. ಆಲ್ರೆಡಿ ನಾವೇ ಫೈಲ್ ನೇಮ್ ಕೊಟ್ಟಿದ್ದೀವಿ, ಆದರೂ ಸುಮ್ಮನೆ ಕೊಟ್ಟು ನೋಡೋಣ, ಬಂತು ನೋಡಿ. ಸೊ ಹೆಚ್ ಕೊಟ್ಟಿದ್ದಕ್ಕೆ ಹಿಂಗೆ ಬಂದಿದೆ. ಅದೇ ನಾನು ಹೆಚ್ ಜೊತೆಗೆ ಎನ್ ಕೂಡ ಆ್ಯಡ್ ಮಾಡ್ತೀನಿ, ಆ ಪರ್ಟಿಕ್ಯುಲರ್ ಫೈಲಲ್ಲಿ ಆ ಲೈನ್ ನಂಬರಲ್ಲಿ ಈ ಥರ ಎರರ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅದೇ ನನ್ನ ಫೈಲ್ ನೇಮೇ ಕೊಟ್ಟಿಲ್ಲ, ಸುಮ್ಮನೆ ಎರರ್ ಅಂತ ಕೊಟ್ಬಿಟ್ಟು ಹೈಫನ್ ಆರ್ ಕೊಡ್ತೀನಿ, ರೆಕರ್ಸಿವ್ ಸರ್ಚ್ ಮಾಡಿದಾಗ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ನೋಡಿ, ಈ ಫೈಲ್ನಲ್ಲಿ ಈ ಲೈನಲ್ಲಿ ಎರರ್ ಇದೆ, ಈ ಫೈಲಲ್ಲಿ ಈ ಲೈನಲ್ಲಿ ಎರರ್ ಇದೆ, ಬೇರೆ ಬೇರೆ ಡೈರೆಕ್ಟ್ರಿಲಿರೋದು ಕೂಡ ನಮಗೆ ಯೂಸ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಏನೇನು ಆಪ್ಷನ್ಸ್ ಇದೆ ಎಲ್ಲ ಸರ್ಚ್ ಮಾಡಿದರೆ ತುಂಬ ಜಾಸ್ತಿನೇ ಗ್ರೆಪ್ನ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಸೊ ನಾನೀಗ ನೆಕ್ಸ್ಟ್ ಗ್ರೆಪ್ ಆಯಿತು, ಈಗ ಫೈಂಡ್ಗೆ ಹೋಗ್ತೀನಿ. ಫೈಂಡ್ಗೂ ಗ್ರೆಪ್ಗೂ ಏನು ಡಿಫ್ರೆನ್ಸ್ ಅಂತ ನೋಡೋಣ. ಸೊ ಫೈಂಡ್ ಬಂದುಬಿಟ್ಟು ನೀವು ಫೈಲ್ಸ್ ಮತ್ತು ಡೈರೆಕ್ಟ್ರೀಸ್ ಇಷ್ಟೋ ತನಕ ನಾವು ಈ ಫೈಲ್ಸು ಡೈರೆಕ್ಟ್ರೀಸು ಫೈಲ್ಸ್ ಒಳಗಿರೋ ಒಂದು
ಸ್ಟ್ರಿಂಗ್ ಮಾತ್ರ ಸರ್ಚ್ ಮಾಡ್ತಾ ಇದ್ವಿ. ಅದೇ ನೀವು ಫೈಲ್ನೇ ಸರ್ಚ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ, ಯಾವುದೋ ಒಂದು ಫೈಲ್ ನೇಮ್ ಇರುತ್ತೆ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನಿಮಗೆ, ಅದನ್ನ ಹುಡುಕ್ಬೇಕು. ಅದರದ್ದು ಪಾತ್ ಸಿಕ್ಕರೆ ನಿಮಗೆ ಈಸಿ. ಒಂದು ಹಂಡ್ರೆಡ್ಸ್ ಆಫ್ ಡೈರೆಕ್ಟ್ರೀಸ್ ಇದೆ, ನೀವು ಎವ್ರಿ ಡೈರೆಕ್ಟ್ರಿಲು ಮ್ಯಾನ್ಯಲ್ ಆಗಿ ಹೋಗ್ಬಿಟ್ಟು ಸರ್ಚ್ ಮಾಡೋದಕ್ಕೆ ಆಗಲ್ಲಲ್ವಾ. ಸೊ ಅದಕ್ಕೆ ಫೈಂಡ್ ಅನ್ನೋದು ಯೂಸ್ ಮಾಡ್ತಾರೆ. ಗ್ರೆಪ್ ಅನ್ನೋದು ಒಂದು ಸರ್ಚ್ ಮಾಡೋ ಥರ ಒಂದು ಟೂಲೇನೆ, ಸ್ಟ್ರಿಂಗ್ ಸರ್ಚ್ ಮಾಡಿಕೊಡುತ್ತೆ ನಿಮಗೆ. ಈಗ ನೆಕ್ಸ್ಟ್ ಫೈಂಡ್ ಅನ್ನೋದು ಕೂಡ ಸರ್ಚ್ ಮಾಡೋ ಟೂಲೇನೆ, ಆದರೆ ಅದರದ್ದು ಮೆಥಡಾಲಜಿ ಬೇರೆ. ಸೊ ಫೈಂಡ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಕ್ಲಿಯರ್ ಮಾಡೋಣ ಫಸ್ಟು. ತುಂಬಾ ಇಂಟರ್ವ್ಯೂಸ್ಗಳು ಕ್ವೆಶ್ಚನ್ಸ್ ಕೇಳಿದೆ ಫೈಂಡ್ ಮತ್ತು ಗ್ರೆಪ್ ಬಗ್ಗೆ, ಆದಷ್ಟು ಚೆನ್ನಾಗಿ ಹ್ಯಾಂಡ್ಸ್ ಆನ್ ಮಾಡ್ಕೊಳ್ಳಿ. ಸೊ ಫೈಂಡ್ ಬಗ್ಗೆ ತಿಳ್ಕೊಳ್ಳೋಣ. ಫೈಂಡ್ ಅಂದರೆ ಏನು? ಫೈಂಡಲ್ಲಿ ಫಸ್ಟ್ ಬಂದು ಯೂಸೇಜ್ ಏನಿದೆ, ಇದೆಲ್ಲ ಆಪ್ಷನ್ಸು, ಆಮೇಲೆ ಪಾತು, ಎಕ್ಸ್ಪ್ರೆಷನ್ನು. ಸೊ ಪಾತ್ ಫೈಲ್ದು ಪಾತ್ ಏನಿದೆ, ಅಲ್ಲಿ ಏನು ಎಕ್ಸ್ಪ್ರೆಷನ್ ಸರ್ಚ್ ಮಾಡಬೇಕು ಅಂತ ಇದೆ. ಸೊ ಲೆವೆಲ್ಲು, ಪಿ ಎಲ್ ಹೆಚ್, ಇವೆಲ್ಲ ಏನು ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ಡಿಫಾಲ್ಟ್ ಪಾತ್ ಇಸ್ ದ ಕರೆಂಟ್ ಡೈರೆಕ್ಟ್ರಿ. ಓಕೆ, ಯಾವಾಗಲೂ ಕರೆಂಟ್ ಡೈರೆಕ್ಟ್ರಿಲಿ ಫಸ್ಟ್ ಫೈಂಡ್ ಮಾಡುತ್ತೆ. ಎಕ್ಸ್ಪ್ರೆಷನ್ ಮೇ ಕನ್ಸಿಸ್ಟ್ ಆಫ್ ಆಪರೇಟರ್ಸ್, ಆಪ್ಷನ್ಸ್, ಟೆಸ್ಟ್ಸ್ ಆ್ಯಂಡ್ ಆ್ಯಕ್ಷನ್ಸು. ಎಕ್ಸ್ಪ್ರೆಷನ್ಸ್ ಇಲ್ಲಿದೆ, ಇಲ್ಲಿದೆ. ಯಾವ್ದಾರು ಆಪರೇಟರ್ ಇರ್ಬೋದಂತೆ, ಆಪ್ಷನ್ಸ್ ಇರ್ಬೋದಂತೆ, ಟೆಸ್ಟ್ ಮತ್ತು ಏನಾರ ಆ್ಯಕ್ಷನ್ ಪರ್ಟಿಕ್ಯುಲರ್ ಆಗಿರ್ಬೋದು. ಆಪರೇಟರ್ಸ್ ಅಂದರೆ ಡಿಕ್ರೀಸಿಂಗ್ ಪ್ರೆಸಿಡೆನ್ಸಸ್ ಹೈಫನ್ ಆ್ಯಂಡ್ ಈಸ್ ಎಕ್ಸ್ಪ್ಲಿಸಿಟ್ ವೇರ್ ನೋ ಅದರ್ಸ್ ಆರ್ ಗಿವನ್. ಎಕ್ಸ್ಪ್ರೆಷನ್ಸ್ ನಾಟ್ ಈಕ್ವಲ್ ಟು ಎಕ್ಸ್ಪ್ರೆಷನ್, ಆ ಥರ ಎಲ್ಲ ನಾವಿಲ್ಲಿ ಕೊಡ್ಬೋದಂತ. ನಾರ್ಮಲ್ ಆಪ್ಷನ್ಸ್ ಟೆಸ್ಟ್ಸ್ ಇಲ್ಲಿ ಓದೋದ್ವಲ್ಲ, ಆಪರೇಟರ್ಸ್, ಆಪ್ಷನ್, ಟೆಸ್ಟ್ಸ್ ಆ್ಯಂಡ್ ಆ್ಯಕ್ಷನ್ಸು, ಅದರದ್ದು ಎಕ್ಸ್ಪ್ಲನೇಷನ್ ಇದು. ಆಪರೇಟರ್ಸ್ ಅಂದ್ರೇನು, ಆಮೇಲೆ ಟೆಸ್ಟ್ಸ್ ಅಂದ್ರೇನು, ಇದನ್ನು ಆಪ್ಷನ್ಸ್, ಎರಡು ಥರ ಆಪ್ಷನ್ಸ್ ಇದೆ. ಪೊಸಿಷನಲ್ ಆಪ್ಷನ್ಸು, ನಾರ್ಮಲ್ ಆಪ್ಷನ್ಸು. ಡೇ ಸ್ಟಾರ್ಟು, ಫಾಲೋ, ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್, ಆಲ್ವೇಸ್ ಟ್ರೂ, ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಕೊಡೋಂಗೆ. ಆಮೇಲೆ ಟೆಸ್ಟ್ಸ್ ಆಯಿತಾ, ಆ್ಯಕ್ಷನ್ಸ್, ಆ್ಯಕ್ಷನ್ಸ್ ಏನು, ಡಿಲೀಟ್ ಮಾಡು, ಪ್ರಿಂಟ್ ಮಾಡು, ಪ್ರಿಂಟ್ ಎಫ್, ಫಾರ್ಮ್ಯಾಟ್, ಇದೆಲ್ಲ ಆ್ಯಕ್ಷನ್ಸ್ ಪರ್ಫಾರ್ಮ್ ಮಾಡ್ಬೋದು ನಾವು ಆ ಫೈಲ್ ಮೇಲೆ ಸರ್ಚ್ ಮಾಡಿಬಿಟ್ಟು. ಸೊ ಈಗ ಫೈಲ್ ಸರ್ಚ್ ಮಾಡಿಬಿಟ್ಟು ಇನ್ನು ಡಿಲೀಟ್ ಮಾಡು ಅಂತ ಕೊಡ್ಬೋದು, ಆ ಥರ. ಅದು ಎಲ್ಲ ಟ್ರೈ ಮಾಡಿ ನೋಡೋಣ. ಓಕೆ, ಸೊ ಈಗ ಫಸ್ಟು ಸಿಂಪಲ್ ಬೇಸಿಕ್ಕಾಗಿ ಸರ್ಚ್ ಮಾಡೋದಕ್ಕೆ ಫಸ್ಟು ನಾವೇನು ಕೊಡಬೇಕು, ಪಾತ್ ಮತ್ತು ಮಿನಿಮಮ್ ಫೈಂಡು, ಪಾತ್ ಮತ್ತು ಎಕ್ಸ್ಪ್ರೆಷನ್ ಕೊಡಬೇಕು. ಸೊ ಈಗ ನಾವೊಂದು ಫೈಲ್ ಸರ್ಚ್ ಮಾಡೋಣ. ಸೊ ನನಗೊಂದು ಡೈರೆಕ್ಟ್ರಿ ಇದ್ದೀನಿ, ಇಲ್ಲ ಇಷ್ಟು ಲಾಗ್ ಫೈಲ್ಸ್ ಎಲ್ಲ ಇದೆ. ಸೊ ನನಗೆ ಡೈರೆಕ್ಟ್ರಿ ನೇಮ್ಸ್ ಎಲ್ಲ ಗೊತ್ತಿಲ್ಲ. ಸೊ ನೋಡೋಣ ಏನೇನಿದೆ ಅಂತ. ಐಫನ್ ನೇಮ್ ಪ್ಯಾಟರ್ನ್. ಸೊ ಈಗ ನಾನೇನು ಮಾಡ್ತೀನಿ, ಫಸ್ಟು ಫೈಂಡ್ ಕೊಡ್ತೀನಿ, ಆಮೇಲೆ ಪಾತ್. ಪಾತ್ ಡಾಟ್ ಅಂತ ಕೊಟ್ಟರೆ ಕರೆಂಟ್ ಡೈರೆಕ್ಟ್ರಿ ಎಲ್ಲ ನೀವು ಕೊಡ್ಬೋದು. ಹೋಮ್ ಬೇಸಿಕ್ಸ್ ಫಸ್ಟಲ್ಲಿ ಕೊಡು ಅಂತ ನಿಮ್ಗೆ ಗೊತ್ತಿದೆ. ಯೂಶಲಿ ಏನಾಗುತ್ತೆ ಅಂದರೆ ವ್ಯಾರ್ ಲಾಗ್ಸ್ ಅಂತಲೇ ಇರುತ್ತೆ, ಲಾಗ್ ಫೈಲಲ್ಲಿ ಫೈಲ್ಸ್ ಇರುತ್ತೆ. ಅಥವಾ ಯಾವಾಗೂ ನಾವು ಅದು ಇಲ್ಲಿ ಸರ್ಚ್ ಮಾಡ್ಬೋದು, ಇದು ಬೇಸಿಕ್. ಆ ಡೈರೆಕ್ಟ್ರಿಲಿ ಹೋಗ್ಬಿಟ್ಟು ಈ ಫೈಲ್ ನೇಮ್ ತೆಕ್ಕೊಡಪ್ಪ ನನಗೆ ಅಂತ ಹೇಳ್ಬೋದು. ಅದು ಸರ್ವರ್ ಡಾಟ್ ಲಾಗ್ ಇದೆಯಾ, ಸರ್ಚ್ ಮಾಡು. ಓಕೆ ನೋಡಿ, ಸರ್ವರ್ ಡಾಟ್ ಲಾಗ್ ಅನ್ನೋದು ಕರೆಂಟ್ ಡೈರೆಕ್ಟ್ರಿ ಮತ್ತು ರಿಕರ್ಸಿವ್ ಡೈರೆಕ್ಟ್ರಿಲೆಲ್ಲ ಸರ್ಚ್ ಮಾಡಿಬಿಟ್ಟು ಮೂರು ಕಡೆ ಈ ಫೈಲ್ ಇದೆ ಅಂತ ಹೇಳ್ತಾ ಇದೆ. ಅದೇ ನಾನು ಮ್ಯಾನ್ಯಲ್ ಆಗಿ ಹುಡ್ಕೊಂಡು ಕೂತಿದ್ರೆ ಈ ಸರ್ ಡೈರೆಕ್ಟ್ರಿಲಿ ಹೋಗಿ ಈ ಡೈರೆಕ್ಟ್ರಿಲಿ ಹೋಗಿ ಈ ಫೈಲ್ ಹುಡುಕ್ಬೇಕಿತ್ತು, ಮತ್ತೆ ಹಿಂದೆ ಬಂದು ಈ ಡೈರೆಕ್ಟ್ರಿ, ಈ ಡೈರೆಕ್ಟ್ರಿ, ಈ ಡೈರೆಕ್ಟ್ರಿಗೆ ಹೋಗಿ ಹುಡುಕ್ಬೇಕಿತ್ತು. ಸೊ ಒಂದೇ ಕಮ್ಯಾಂಡಲ್ಲಿ ನನಗೆ ತುಂಬ ಟೈಮ್ ಸೇವ್ ಆಗೋಯ್ತು ಇವಾಗ. ಓಕೆ, ಸೊ ನಾನೇನು ಮಾಡಿದೆ, ಇಲ್ಲಿ ಡಾಟ್ ಲಾಗ್ ಅಂತ ಅಂದ್ಕೊಟ್ಟಿದ್ದೆ. ಸೊ ನನಗೆ ಹಂಗೆ ಬೇಡ, ಜಸ್ಟ್ ಸರ್ವರ್ ಅಂತ ಏನಾರು ಇದೆಯಾ, ಏನಿಲ್ಲ. ಅದೇ ನಾನು ಸ್ಟಾರ್ ಕೊಟ್ಟರೆ ಸೇಮ್ ಬರುತ್ತೆ, ನಾನು ಡಾಟ್ ಲಾಗ್ ಅಂತ ಕೊಡಬೇಕಾಗೂ ಇಲ್ಲ. ಇನ್ ಕೇಸ್ ಸರ್ವರ್ ಡಾಟ್ ಟೆಕ್ಸ್ಟ್, ಸರ್ವರ್ ಡಾಟ್ HTML ಆ ಥರ ಏನಾರು ಇದ್ದರೆ ಅದನ್ನು ಎಲ್ಲ ಬಂದುಬಿಡುತ್ತೆ. ಬೇಕಾದ್ರೆ ಅದು ಟ್ರೈ ಮಾಡೇ ಬಿಡೋಣ ಒಂದು ಟಚ್ ಸರ್ವರ್ ಡಾಟ್ ಟೆಕ್ಸ್ಟ್. ಸೊ ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಥ್ರೂ ಸರ್ಚ್ ಮಾಡ್ತಾ ಇದ್ದೀನಿ. ಸರ್ವರ್ ಅಂತ ಏನೇನು ಫೈಲ್ ನೇಮ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಬಂದುಬಿಡು, ಎಲ್ಲ ಕೊಟ್ಬಿಡಿ ನನಗೆ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ನನಗೆ ಇದು ಫೈಲ್ ಸರ್ಚ್ ಆಯ್ತಲ್ವಾ, ಫೈಲ್ ಸರ್ಚ್ ಮಾಡೋದಕ್ಕಿಂತ ನನಗೇನು, ಐ ಜಸ್ಟ್ ವಾಂಟ್ ಟು ನೋ ಟೈಪ್. ಇದು ಫೈಲ್ಸ್ ಬೇಡ ನನಗೆ, ಬರೀ ಡೈರೆಕ್ಟ್ರೀಸ್ ಮಾತ್ರ ಬೇಕಂದರೆ ಟೈಪ್, ಒಂದು ಟೈಪ್ ಅಂತ ಆ್ಯಡ್ ಮಾಡ್ಕೋಬೇಕು. ಡೈರೆಕ್ಟ್ರೀಸ್ ಯಾವ ಟೈಪ್ ಫೈಲ್ ಸರ್ಚ್ ಮಾಡ್ತಿದ್ಯಾ ನೀನು, ನೇಮ್. ಓಕೆ, ಈ ಥರ ಡೈರೆಕ್ಟ್ರಿ ಸರ್ಚ್ ಮಾಡಬೇಕು, ಈ ಡೈರೆಕ್ಟ್ರಿ ಇದೆಯಾ, ನೋ ಸರ್ಚ್ ಫೈಲ್ ಆರ್ ಡೈರೆಕ್ಟ್ರಿ ಅಂತ ಹೇಳ್ಬಿಡುತ್ತೆ. ಯಾಕೋ ಫೈಂಡ್ ದ, ಓಕೆ ವಾರ್ನಿಂಗ್ ಇದೆ, ದ ಹೈಫನ್ ಡಿ ಆಪ್ಷನ್ ಇಸ್ ಡಿಪ್ರಿಷಿಯೇಟೆಡ್, ಪ್ಲೀಸ್ ಯೂಸ್ ಡೆಪ್ತ್ ಇನ್ಸ್ಟೆಡ್ ಬಿಕಾಸ್ ದ ಲ್ಯಾಕ್ಟರ್ ಇಸ್. ಓಕೆ, ಸೊ ಸೊ ನೋಡೋಣ, ಡಿಪ್ರಿಷಿಯೇಟ್ ಮಾಡಿಬಿಟ್ಟಿದ್ದಾರೆ ಈ ಕಮೆಂಟ್ನ. ಸೊ ನನಗೆ ಬರೀ ಡೈರೆಕ್ಟ್ರಿ ಸರ್ಚ್ ಮಾಡಬೇಕಂದ್ರೆ ಏನು ಸರ್ಚ್ ಮಾಡಬೇಕು, ಇವರಲ್ಲಿ ಕೊಟ್ಟಿಲ್ಲ ನನಗೆ. ಡೀಬಗ್ ಪೋರ್ಟ್ ಲೆವೆಲ್,
ಸೊ ಯೂಶ್ವಲಿ ನಾವೇನು ಮಾಡ್ತಿದ್ವಿ ಈ ಥರ, ಓಕೆ ನಾನಿಲ್ಲಿ ಹೈಫನ್ ಮಿಸ್ ಮಾಡಿದ್ದೀನಿ, ಅನ್ನೋನ್ ಆರ್ಗ್ಯುಮೆಂಟ್ ಆಫ್ ಟೈಪ್. ಸೊ ನಾನು ಓಕೆ ಇವಾಗ ಕಮೆಂಟ್ ರಾಂಗ್ ಟೈಪ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಸರ್ವರ್ ಅಂತ ಯಾವುದೂ ಇಲ್ಲ, ವೆಬ್ ಅಂತ ಇದೆಯಾ ನೋಡೋಣ. ಓಕೆ ವೆಬ್ ಲಾಗ್ ಅಂತ ಒಂದು ಡೈರೆಕ್ಟ್ರಿ ಇದೆ. ಓಕೆ ಸೊ ಅದೇ ನಾನು ಹೈಫನ್ ಡಿಯಲ್ಲಿ ಡಿ ಬದಲು ಎಫ್ ಹಾಕಿದ್ರೆ, ಸಾರಿ ವೈಸ್ ನಾನು ಆ್ಯಕ್ಚುಲಿ ಅವಾಗ ಕಮ್ಯಾಂಡ್ ಹಾಗಾಗಿ ಟೈಪ್ ಮಾಡಿಬಿಟ್ಟಿದ್ದೆ, ಇದು ಹೈಫನ್ ಡಿ ಅಲ್ಲ ಬರೀ ಡಿ, ಸೊ ಹಂಗಾಗಿ ನನಗೆ ಎರರ್ ಬರ್ತಾಯಿತ್ತು. ಸೊ ಇಲ್ಲೂ ಏನೋ ಟೈಪ್, ಅದೇ ಟೈಪ್ ಅಂತ ಆಗ್ಬಿಟ್ಟು ಹೈಫನ್ ಡಿ ಅಂತ ಕೊಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಇದು ಹೈಫನ್ ಟೈಪ್ ಡಿ ಅಂತ ಟೈಪ್ ಮಾಡಬೇಕಿತ್ತು ನಾನು. ಸೊ ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್ ಅಂದರೆ ಇದೇನೆ. ಸೊ ಈಗ ಹೈಫನ್ ಟೈಪ್ ಅಂತ ಕೊಟ್ಬಿಟ್ಟು ಬರೀ ಫೈಲ್ ಮಾತ್ರ ಸರ್ಚ್ ಮಾಡು ಅಂತ ಹೇಳಿದ್ದೀನಿ, ಆ ಥರ ಯಾವುದೂ ಇಲ್ಲ. ಅದೇ ಸರ್ವರ್ ಅಂತ ಯಾವ್ದಾರು ಇದೆಯಾ? ಓಕೆ ಸರ್ವರ್ ಅಂತ ಇರೋ ಫೈಲ್ಸು ಇಷ್ಟಿದೆ. ಅದೇ ನನಗೆ ಈ ಥರ ಬೇಡ ಆಗೋದು, ಬರೀ ಸ್ಟಾರ್ ನನಗೆ ಲಾಗ್ ಫೈಲ್ಸ್ ಎಲ್ಲ ಕೊಟ್ಬಿಡು, ಯಾವ್ದಾರ ನೇಮ್ ಅಲ್ಲಿರಲಿ ಅಂದರೆ ಈ ಥರ ಕೊಡಿ. ಅವಾಗ SSL.log ಎಲ್ಲ ಲಾಗ್ಸ್ ಫೈಲ್ಸು ಬಂದುಬಿಟ್ಟಿದೆ. ಸೊ ರೆಗ್ಯುಲರ್ ಎಕ್ಸ್ಪ್ರೆಷನ್ಸಲ್ಲಿ ಫೈಲ್ಸ್ ಮಾತ್ರ ಸರ್ಚ್ ಮಾಡ್ತಾ ಇದ್ದೀವಿ ನಾವು ಇವಾಗ. ಅದೇ ಸ್ಟಾರ್ ಬದಲು ನಾನು ವೆಬ್ ಸ್ಟಾರ್ ಅಂತ ಹಾಕ್ಬಿಟ್ಟು ಫೈಲ್ ಸರ್ಚ್ ಮಾಡಿದ್ರೆ ಬರಲ್ಲ. ಅದೇ ಇಲ್ಲಿ ಡೈರೆಕ್ಟ್ರಿ ಸರ್ಚ್ ಮಾಡೋಣ, ಇದೆ. ಸೊ ಆ್ಯಪಲ್ಲಿ ಏನಾರ ಡೈರೆಕ್ಟ್ರಿಸ್ ಇದೆಯಾ? ಅದು ಒಂದಿದೆ. ಸೊ ಡೈರೆಕ್ಟ್ರಿ ಮತ್ತು ಫೈಲು ಈ ಥರ ಸರ್ಚ್ ಮಾಡ್ಬೋದು ನೀವು. ಆ್ಯಕ್ಚುಲಿ ಸಾಫ್ಟ್ ಲಿಂಕ್ ಅಂತೂ ಇದೆ, ನಾನು ಸಾಫ್ಟ್ ಲಿಂಕ್ ಯಾವುದು ಕ್ರಿಯೇಟ್ ಮಾಡಿಲ್ಲ. ಆಮೇಲೆ ಸಾಫ್ಟ್ ಲಿಂಕ್ ಅಂದರೆ ಏನು ಅಂತಲೂ ಹೇಳಿಲ್ಲ, ಹಂಗಾಗಿ ಅದನ್ನ ಸರ್ಚ್ ಮಾಡ್ತಾ ಇಲ್ಲ ನಾನು. ಸೊ ಸಾಫ್ಟ್ ಲಿಂಕ್ಗೆ ಬೆದಕ್ಕೆ ಬೇರೆ ಕಮ್ಯಾಂಡ್ ಬರುತ್ತೆ ಹೆಂಗೆ ಸರ್ಚ್ ಮಾಡಬೇಕು ಅಂತ. ಓಕೆ ಸ ಇದನ್ನು ಜಸ್ಟ್ ಹೇಳ್ತೀನಿ. ಅದು ಬಂದು ಎಲ್ ಟೈಪ್ ಮಾಡಬೇಕು, ಎಲ್ ಅಂತ ಟೈಪ್ ಮಾಡಿದ್ರೆ ಲಿಂಕ್ಸ್ ಏನೇನಿದೆ ಅದೆಲ್ಲ ಲಿಂಕ್. ಸಾಫ್ಟ್ ಲಿಂಕ್ ಅಂದರೆ ಇದು ಬರುತ್ತೆ ನೋಡಿ ವಿಂಡೋಸಲ್ಲಿ ಶಾರ್ಟ್ ಕಟ್, ಆ್ಯಕ್ಚುಯಲ್ ಫೈಲ್ ಡೈರೆಕ್ಟ್ರಿ ಎಲ್ಲ ಒಂದು ಕಡೆ ಇರುತ್ತೆ, ನಿಮ್ಮ ಡೆಸ್ಕ್ಟಾಪ್ ಮೇಲೆ ಒಂದು ಶಾರ್ಟ್ ಕಟ್ ಕ್ರಿಯೇಟ್ ಆಗಿರುತ್ತೆ. ಇದು ಎಕ್ಸಿಕ್ಯೂಟ್ ಮಾಡಿದ್ರೆ ಒರಿಜಿನಲ್ ಫೈಲ್ ಎಕ್ಸಿಕ್ಯೂಟ್ ಆಗುತ್ತಲ್ಲ, ಅದನ್ನು ಲೈನಕ್ಸಲ್ಲಿ ಸಾಫ್ಟ್ ಲಿಂಕ್ ಅಂತ ಕರೀತಾರೆ. ಶಾರ್ಟ್ ಕಟ್ ಅಂತ ಕರೆಯಲ್ಲ, ಸಾಫ್ಟ್ ಲಿಂಕ್ ಅಂತ ಕರೀತಾರೆ, ಸಿಂಬಾಲಿಕ್ ಲಿಂಕ್ ಅಥವಾ ಸಾಫ್ಟ್ ಲಿಂಕ್ ಅಂತ. ಸೊ ಅದನ್ನು ನೀವು ಸರ್ಚ್ ಮಾಡ್ಬೋದು. ಬಟ್ ನನಗೆ ಇವಾಗ ಎಕ್ಸಾಂಪಲಲ್ಲಿ ನಾನು ಯಾವುದೂ ರೆಡಿ ಮಾಡ್ಕೊಂಡಿರಲಿಲ್ಲ, ಡೈರೆಕ್ಟರ್ಸ್ ಮತ್ತು ಫೈಲ್ ಮಾತ್ರ ರೆಡಿ ಮಾಡಿದ್ದೆ. ಸೊ ಆ್ಯಕ್ಚುಲಿ ನಾವು ಇದು ಸೆಷನ್ ಮಾಡೋಕ್ಕೂ ಮುಂಚೆನೇ ತುಂಬಾ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿರ್ತೀವಿ, ಸೊ ದಟ್ ನಿಮಗೆ ಈಸಿಯಾಗಿ ಎಲ್ಲ ಅರ್ಥ ಆಗಿಬಿಡಲಿ ಅಂತ. ನಾನು ಇಲ್ಲಿ ಮಾಡ್ತಾ ಕೂತ್ರೆ ಅಲ್ಲಿ ಆ ಟೈಮ್ ಕೂಡ ಓಡ್ತಾ ಇರುತ್ತೆ ವೀಡಿಯೋದು. 1 hour 2 hours ಮಾಡಿದ್ರೆ ಯಾರಿಗೂ ನೋಡೋಷ್ಟು ಟೈಮ್ ಇರೋದು, ಒಳ್ಳೆ ಫಿಲಮ್ ಥರ ಇರುತ್ತೆ. ಫಿಲಮ್ ಆದರೆ ಎಂಟರ್ಟೈನಿಂಗ್ ಆಗಿರುತ್ತೆ, ಇದು ಅಷ್ಟು ಎಂಟರ್ಟೈನಿಂಗ್ ಆಗಿರೋದಿಲ್ಲ, ಕ್ಯಾರೆಕ್ಟರ್ಸ್ಗಳಿರಲ್ವಲ್ಲ. ಫೈಂಡ್ ಆಲ್ ಫೈಲ್ಸ್ ಲಾರ್ಜರ್ ದನ್ ಓಕೆ. ನೆಕ್ಸ್ಟ್ ಏನು ಮಾಡೋಣ, ನಾನು ಇನ್ನೊಂದು ನೋಟ್ ಬರ್ಕೊಂಡಿದ್ದೆ ಟೆಸ್ಟು. ಸೊ ಅದ್ರ ಪ್ರಕಾರ ಈಗ ಇನ್ನೊಂದು ಥರ, ಈಗ ನಿಮಗೊಂದು ಕ್ವಶನ್ ಕೇಳ್ತಾರೆ ಏನು ಇಂಟರ್ವ್ಯೂನಲ್ಲಿ ಅಂದ್ಕೊಳ್ಳಿ, ಫೈಂಡ್ ಆಲ್ ಫೈಲ್ಸ್ ಗ್ರೇಟರ್ ದೆನ್ 100 MB ಅಂತ. ಸೊ 100 MBಗಿಂತ ಜಾಸ್ತಿ ಇರೋ ಫೈಲ್ಸ್ನೆಲ್ಲ ಸರ್ಚ್ ಮಾಡಿ ಕೊಡಿ ಅಂತ ಹೇಳುತ್ತೆ. ಸೊ ನಾನು ಒಂದು ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ಅದು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಫೈಂಡ್ ಈ ಡೈರೆಕ್ಟ್ರಿ ಕರೆಂಟ್ ಡೈರೆಕ್ಟ್ರಿಲಿ ಟೈಪ್ ಫೈಲ್. ಓಕೆ ಒಂದು ಫೈಲು ಯಾವುದ್ರ ಸೈಜು 100 MBಗಿಂತ ಜಾಸ್ತಿ ಇದೆ, ಮೋರ್ ದೆನ್ 100 MB. ಓಕೆ ಹಿಂಗೆ ಸರ್ಚ್ ಮಾಡಿದ್ರೆ ನನಗೆ ಇವಾಗ ನೋಡಿ ಎರಡು ಫೈಲ್ ಬಂತು, ಈ ಎರಡು ಫೈಲು 100 MBಗಿಂತ ಜಾಸ್ತಿ ಇದೆ. ಯಾವುದು? JDK ವರ್ಷನ್ಸ್, ಎರಡು ಝಿಪ್ ಫೈಲು, ಒಂದು RPM ಫೈಲ್ ಇದೆ, ಒಂದು ಝಿಪ್ ಫೈಲು ಒಂದು RPM ಫೈಲ್ ಬಂದಿದೆ. ಸೊ ಇದನ್ನು ಕೂಡ ನೀವು ಹೋಗ್ಬಿಟ್ಟು ಮ್ಯಾನ್ಯಲ್ಲಾಗಿ ಒಂದೊಂದೇ ಡೈರೆಕ್ಟ್ರಿ ಓಪನ್ ಮಾಡಿಬಿಟ್ಟು ಇದ್ರ ಸೈಜ್ ಏನು ಇದ್ರ ಸೈಜ್ ಏನು ಅಂತ ನೋಡೋ ಬದಲು ಒಂದೇ ಕಮ್ಯಾಂಡಲ್ಲಿ ನಿಮಗೆ ಕೆಲಸ ಈಸಿ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಕಮ್ಯಾಂಡ್, ಫೈಂಡ್ ಫೈಲ್ ವಿತ್ ಪರ್ಮಿಷನ್ 755 ಯಾವ್ದು ಇದೆ, ಯಾರ್ಯಾರಿಗೆ ಬರೀ ಆ್ಯಕ್ಸೆಸ್ ಇದೆ ನೋಡಿ, ಇವರೆಲ್ಲರಿಗೂ 755 ಇದೆ. ಫುಲ್ ಆ್ಯಕ್ಸೆಸ್ ಇರೋದು ಯಾರ್ಯಾರಿಗೆ ಅಂತ ತಿಳ್ಕೊಬೇಕಂದ್ರೆ ಇವನೊಬ್ಬನಿಗೆ ಮಾತ್ರ ಫುಲ್ ಆ್ಯಕ್ಸೆಸ್ ಎಲ್ಲ ಯೂಸರ್ಗೂ ಇದೆ. ಸೊ ಅವಾಗ ಏನಾಗುತ್ತೆ, ನೀವು ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಬೋದು. ಅಪ್ಲಿಕೇಶನ್ ಲೆವೆಲಲ್ಲಿ ಎಲ್ಲರಿಗೂ ಎಲ್ಲ ಆ್ಯಕ್ಸೆಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ, ಇಷ್ಟು ಮಾತ್ರ ಕೊಡಬೇಕಿರುತ್ತೆ ಅಂತ ರೂಲ್ಸ್ ಇದೆ ಅಂದ್ಕೊಳ್ಳಿ, ಅವಾಗ ಮಾಡ್ಬೋದು. ಆಮೇಲೆ ಹುಡುಕ್ತೀರ ಫೈಲ್ಸ್ ಯಾವ್ದಾರ 7 ಡೇಸ್ಗೂ ಮುಂಚೆ ಎಡಿಟ್ ಆಗಿರೋದಿದೆಯಾ, ಆ ಥರನು ಕ್ವಶನ್ಸ್ ಕೇಳ್ತಾರೆ. ಅವಾಗ ಏನು ಮಾಡ್ತೀರಾ, ಮಾಡಿಫೈಡ್ ಟೈಮ್ ಅಂತ ಬರುತ್ತೆ, ಲಾಸ್ಟ್ ಮಾಡಿಫೈಡ್ ಟೈಮು 7 ಡೇಸ್, ಯಾವುದೂ ಇಲ್ಲ 5 ಡೇಸ್, ಯಾವುದೂ ಇಲ್ಲ 1 ಡೇ, 0 ಡೇ. ಸೊ ಇದೆಲ್ಲ ನಾನು ಇವತ್ತೇ ಕ್ರಿಯೇಟ್ ಮಾಡಿದ್ದು, ಹಂಗಾಗ್ಬಿಟ್ಟು ಲಾಸ್ಟ್ ಮಾಡಿಫೈಡ್ ಡೇಟ್ ಎಲ್ಲ ಇವತ್ತಿಂದ ಇದೆ. ಅದೇ ನಾನು ರೂಟ್ ಡೈರೆಕ್ಟ್ರಿಗೆ ಹೋಗಿ ಸರ್ಚ್ ಮಾಡಿದ್ರೆ ಗ್ಯಾರಂಟಿ 7 ಡೇಸ್ಗಿಂತ ಮುಂಚಿಂದಿರುತ್ತೆ, OS ದೆಲ್ಲ ಇರುತ್ತೆ. ಸೊ ಅದಕ್ಕೆ ಹೋಗೋಲ್ಲ ನಾನು, ಐ ಡೋಂಟ್ ವಾಂಟ್ ಟು. ಓಕೆ ಹೋಮ್ ಡೈರೆಕ್ಟ್ರಿಲಿ ಯಾವ್ದಾರು ಇದ್ದರೆ ನೋಡೋಣ.
ಸೊ ಅಲ್ಲೂ ಯಾವುದೂ ಇಲ್ಲ, ಇವತ್ತೇ ಫ್ರೆಶಾಗಿ ಎಲ್ಲ ಫೈಲ್ಸು ಕ್ರಿಯೇಟ್ ಮಾಡಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಯಾವುದು ಬರ್ತಾ ಇಲ್ಲ. ಬಟ್ ಲಾಸ್ಟ್ 7 ಡೇಸ್ಗಿಂತ ಮುಂಚೆ ಯೂಶಲಿ ಲಾಗ್ ಫೈಲ್ಸ್ ಎಲ್ಲ 7 ಡೇಸ್ ಹಳೆ ಲಾಗ್ ಫೈಲ್ಸ್ ಎಲ್ಲ ಬೇಡ ಅಂತಂದಾಗ ಸರ್ಚ್ ಮಾಡ್ಬೋದು ಇದೆಯಾ ಯಾವ್ದಾರ ಅಂತ, ಇದ್ದರೆ ಡಿಲೀಟ್ ಮಾಡ್ಕೋಬೋದು. ಅದೇ ಹೈಫನ್ ಡಿಲೀಟ್ ಆಪ್ಷನ್ ಇದೆ, ಅದು ಕೊಟ್ಟರೆ ಫೈಲ್ ಡಿಲೀಟ್ ಆಗ್ಬಿಡುತ್ತೆ ಆ ಫೈಲ್ಸ್ ಎಲ್ಲ. ಆಮೇಲೆ ಇನ್ನೊಂದು ಕಮೆಂಟ್ಸ್, ನಾವು ಲಾಸ್ಟ್ ವೀಕ್ ಅಷ್ಟೊಂದು ಯೂಸರ್ನ ಕ್ರಿಯೇಟ್ ಮಾಡೋದ್ವಲ್ಲ, ಯಾರ್ಯಾರು ಮಹೇಶರು, ರಮೇಶು, ಸುರೇಶು, ಲೋಕೇಶ್ ಇವರೆಲ್ಲ, ಇವ್ರಿಗೆ ಯಾರೋ ಒಬ್ರು ಹೇಳ್ತಾರೆ ನನ್ನ ಫೈಲ್ಸ್ ಎಲ್ಲದೆ ನಂಗೆ ಗೊತ್ತಿಲ್ಲ ಹುಡುಕೊಡ್ತೀರಾ ಅಂತ. ಓಕೆ, ಆವಾಗ ಈಸಿಯಾಗಿ ಹೇಳ್ಬೋದು ಫೈಂಡ್ ಹೋಮ್ ಡೈರೆಕ್ಟ್ರಿನಲ್ಲಿ ಯೂಸರ್ ಮಹೇಶ್ ದಿ ಯಾವ್ದಾರ ಇದೆಯಾ ನೋಡೋಣ ಅಂತ. ಸೊ ಇಷ್ಟು ಫೈಲ್ಸ್ ಇದೆ, ಒಂದು ಟೆಸ್ಟ್ ಡಾಟ್ ಟೆಕ್ಸ್ಟು, ಟೆಸ್ಟ್ ಡಾಟ್ SH, ಅದೇ ಸುರೇಶ್ ಇದೆಯಾ ಅವನದು, ಕೆಲವು ಸಿಸ್ಟಮ್ದು ಮಾತ್ರ ಇದೆ. ಮಹೇಶ್, ಸುರೇಶ್, ರಮೇಶ್ ಬೇರೆ ಯಾರು ಕೆಲಸನೇ ಮಾಡಿಲ್ಲ, ಮಹೇಶ್ ಒಬ್ಬನೇ ಕೆಲಸ ಮಾಡಿದ್ದು. ಲೋಕೇಶ್ದು ಯಾವುದಿಲ್ಲ, ಇವೆಲ್ಲ ಸಿಸ್ಟಮ್ ಫೈಲ್ಸ್. ಒಂದು ಎರಡು ಡೈರೆಕ್ಟ್ರಿ ಇದೆ, ಅದರ ಟೆಸ್ಟ್ ಯೂಸರ್ ಅಂತ ಒಂದು, ಲೋಕೇಶ್ ಅಂತ ಒಂದು, ಎಲ್ಲ ಬಂದ್ಬಿಡುತ್ತೆ. ಆ ಯೂಸರ್ಗೆ ಏನೇನಿದೆ ಹೋಮ್ ಡೈರೆಕ್ಟ್ರಿನಲ್ಲಿ ಫೈಲ್ಸು ಡೈರೆಕ್ಟ್ರಿಸು ಎಲ್ಲ ಪ್ರಿಂಟ್ ಮಾಡಿಬಿಡುತ್ತೆ. ಸೊ ಯೂಸರ್ ವೈಸ್ ಕೂಡ ನಾವು ಸರ್ಚ್ ಮಾಡ್ಬೋದು. ಆಮೇಲೆ ಅವಾಗ ಹೇಳ್ದಂಗೆ ಯಾವ್ದಾರ ಹಳೆಯ ಫೈಲ್ಸು ಇದ್ದಿದ್ದು ನಮಗೆ ಬೇಡ ಅಂದರೆ, ಈಗ ನೋಡಿ ಬೇಡ ಅಂದರೆ ಏನು ಮಾಡೋದು, ಡಿಲೀಟ್ ಮಾಡೋದಂತ ಹೇಳಿದ್ನಲ್ಲ, ಅದನ್ನು ನೋಡೋಣ. ಸಿಡಿ ಹೋಮ್ ಬೇಸಿಕ್ಸ್ ಫಸ್ಟ್ ಫೈಂಡ್ ಮತ್ತು ಇದೆರಡು ತುಂಬ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾಕೆಂದರೆ ಇಂಟರ್ವ್ಯೂನಲ್ಲಿ ಬರೋ ಕ್ವಶನ್ಸ್ ಬರೀ ಇದ್ರದ್ದೇ ಇರುತ್ತೆ. ಸೊ ಈಗ ನನಗೆ ಒಂದು ಫಸ್ಟ್ ನಾನು ಇನ್ನೋಣ ಇಲ್ಲಿದ್ದೀನಿ, ಈಗ ನಾನು VRMINU PWD ಹೋಮ್ ಡೈರೆಕ್ಟ್ರಿ ಇದ್ದೀನಿ. ಸೊ ಇಲ್ಲಿ ನಾನು ಫೈಂಡ್ ಮಾಡ್ತೀನಿ ಯಾವ್ಯಾವ ಥರ ಪ್ಯಾಟರ್ನು ಡಾಟ್ ಲಾಗ್ ಅಂತ ಇದೆಯಾ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಇಷ್ಟಿದೆ. ಇದು ಯಾವುದೋ ನನಗೆ SSL ಆಗಿ ನನಗೆ ಬೇಡ ಅಂದ್ಕೊಳ್ಳಿ. ಓಕೆ, ನಾನು ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಓಕೆ, ಸೊ ಟೈಪ್ ಫೈಲ್ ಫೈಲ್ ಮಾತ್ರ ಮತ್ತೆ ಓಕೆ, ಏನೋ ಮತ್ತೆ ಅದೇ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಹೈಫನ್ ಟೈಪ್ ಫೈಲ್ ಅಂತ ಇದೆ ಅಂದ್ಕೊಳ್ಳಿ. ಸೊ ನನಗೆ ಲೋಕಲ್ ಎಲ್ಲ ಬರ್ತಾ ಇದೆ, ಅದೆಲ್ಲ ಬೇಡ ಆ್ಯಕ್ಚುಲಿ. ಓಕೆ, ಸೊ ಈ ಲಾಗ್ ಫೈಲ್ಸಲ್ಲಿ ನನಗೆ SSL ಲಾಗ್ ಫೈಲ್ ತುಂಬ ಹಳೆಯದು ಅಥವಾ ಬೇಡ, ಅದು ಸುಮ್ಮನೆ ಒಂದು ವೇಸ್ಟ್ ಫೈಲು ಕ್ರಿಯೇಟ್ ಆಗಿದೆ ಅಂತ ಅಂದರೆ ಕರೆಕ್ಟಾಗಿ ಆ ನೇಮ್ ಕೊಟ್ಬಿಟ್ಟು ನಾನು SSL ಡಾಟ್ ಲಾಗ್ ಅಂತಲೇ ಸರ್ಚ್ ಮಾಡಿಬಿಟ್ಟು ಈಗ ಡಿಲೀಟ್ ಅಂತ ಕಮ್ಯಾಂಡ್ ಕೊಡ್ತೀನಿ, ಡಿಲೀಟ್ ಆಗಿಬಿಡುತ್ತೆ. ಇವಾಗ ಸರ್ಚ್ ಮಾಡೋಣ, ಬರೋದಿಲ್ಲ. ಡಿಲೀಟ್ ಅಂತ ಕೊಡಬೇಕಾದ್ರೆ ತುಂಬ ಹುಷಾರಾಗಿ ಕೊಡಿ, ಅದು ಕೇಳೋದೂ ಇಲ್ಲ ಆರ್ ಯು ಶೋರ್ ಯು ವಾಂಟ್ ಟು ಡಿಲೀಟ್ ಅಂತ. ಬೈ ಮಿಸ್ಟೇಕ್ ಏನಾರ ರೆಗ್ಯುಲರ್ ಎಕ್ಸ್ಪ್ರೆಷನಲ್ಲಿ ಮಿಸ್ಟೇಕ್ ಇದ್ದು ಡಿಲೀಟ್ ಅಂತ ಕೊಟ್ಬಿಟ್ರೆ ಎಲ್ಲ ಫೈಲ್ಸು ಡಿಲೀಟ್ ಆಗಿಬಿಡುತ್ತೆ. ಡಿಲೀಟ್ ಮಾತ್ರ ಪರ್ಮನೆಂಟ್ ಡಿಲೀಟ್ ಆಗುತ್ತೆ, ಹುಷಾರಾಗಿ ಕೊಡಿ, ಹೆಂಗಂದ್ರಂಗೆ ಕೊಡೋದು ಬೇಡ. ಆಮೇಲೆ ಅದೇ ಅವಾಗೇ ಹೇಳ್ದಂಗೆ M time ಹಾಕ್ಕೊಂಡ್ರೆ ನಿಮಗೆ ಹಳೆಯದು ಡೇಟ್ ಸಿಗುತ್ತೆ, ಅದಕ್ಕೂ ಡಿಲೀಟ್ ಅಂತ ಹಾಕ್ಕೊಂಡ್ರೆ ಎಲ್ಲದೂ ಡಿಲೀಟ್ ಆಗ್ಬಿಡುತ್ತೆ. ಓಕೆನಾ? ಸೊ ಇಲ್ಲಿ ನಾವು ಫೈಂಡ್ ಹೆಲ್ಪ್ಗೆ ಹೋದಾಗ ಇಲ್ಲಿ ಆ್ಯಕ್ಷನ್ಸ್ ಅಂತಿತ್ತು ನೋಡಿ, ಇದಿಷ್ಟು ಆ್ಯಕ್ಷನ್ಸು ಪರ್ಫಾರ್ಮ್ ಮಾಡ್ಬೋದು, ನೀವು ಟ್ರೈ ಮಾಡಿ. ಡಿಲೀಟ್ ನಾನು ಮಾಡಿದ್ದೀನಿ, ಪ್ರಿಂಟ್ ಪ್ರಿಂಟ್ ಎಫ್ ಫಾರ್ಮ್ಯಾಟ್ ಫೈಲ್, ಇನ್ನೇನಿದೆ ಪ್ರಿಯೂನ್ ಕ್ವಿಟ್ ಕಮ್ಯಾಂಡ್, ಎಕ್ಸಿಕ್ಯೂಟ್ ಕಮ್ಯಾಂಡ್, ಕಮೆಂಟ್ಸ್ನು ಕೂಡ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು ಆ ಡೈರೆಕ್ಟ್ರೀಸ್ ಮೇಲೆ, ಯಾವ್ದಾರ ಬೇರೆ ಕಮೆಂಟ್ಸ್ನು ಎಲ್ಲ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ನಾನು ಯಾವ್ದಾರ ಓಕೆ, ನಾನು ಇದೊಂದು ಹೇಳ್ಕೊಡ್ತೀನಿ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ, ಇದನ್ನು ಟ್ರೈ ಮಾಡೋಣ. ಓಕೆ, ಸೊ ಅವಾಗ ನಿಮಗೆ ಒಂದು ಗೊತ್ತಾಗುತ್ತೆ ಓ ಇದು ಈ ಥರ ಟ್ರೈ ಮಾಡಬೇಕಂತ. ಸೊ ಹೆಂಗೆ ಅಂದರೆ ಈಗ ನನಗೆ ಫಸ್ಟು ಲೆಟ್ ಮೀ ಸರ್ಚ್ ಫೈಂಡು ಕರೆಂಟ್ ಡೈರೆಕ್ಟ್ರಿ ನೇಮು, ಡಬಲ್ ಕೋಟ್ಸಲ್ಲಿ ಫೈಲ್ ನೇಮ್ ಬೇಕು ನನಗೆ, ಸರ್ವರ್ ಐ. ಓಕೆ, ಇದೆ ಎರಡು ಸರ್ವರ್ ಲಾಗ್, ಸರ್ವರ್ ಡಾಟ್ ಲಾಗ್ ಇದೆ ನನಗೆ. ಇದನ್ನೆಲ್ಲ ಬಂದುಬಿಟ್ಟು ನಾನು ಟಾರ್ ಫೈಲ್ ಮಾಡಬೇಕು ನಾನು. ಸೊ ಅವಾಗ ಟಾರ್ ಕಮ್ಯಾಂಡ್ ಕೊಡಬೇಕು ಇಲ್ಲಿ.
ಸೊ ಇವಾಗ ನೋಡಿ, ಇಲ್ಲಿ ಸರ್ಚ್ ಮಾಡಿದಾಗ ಹೇಳಿದ್ರಲ್ಲ ಹೈಫನ್ ಎಕ್ಸಿಕ್ಯೂಟ್ ಕಮ್ಯಾಂಡ್, ಓಕೆ. ಸೊ ಅದನ್ನೇ ಹೈಫನ್ ಎಕ್ಸಿಕ್ಯೂಟ್ ಕೊಟ್ಬಿಟ್ಟು ಇದು ನನ್ನ ಕಮ್ಯಾಂಡ್ ಟಾರ್ ಫೈಲ್ ಮಾಡೋದಕ್ಕೆ. ಸೊ ನಾನು ಈ ಫಾರ್ಮ್ಯಾಟ್ ಫಾಲೋ ಮಾಡಿ ಎಂಟರ್ ಕೊಡ್ತೀನಿ. ಸೊ ಈಗ ನೋಡೋಣ ಟಾರ್ ಫೈಲ್ ಕ್ರಿಯೇಟ್ ಆಗಿದೆ ಅಂತ. ಸೂಪರ್, ನೋಡಿ ಇಲ್ಲೇ ಇತ್ತು ಸರ್ವರ್ ಡಾಟ್ ಲಾಗ್ ಅಂತ, ಸರ್ವರ್ ಡಾಟ್ ಲಾಗ್ ಅಂತ ಒಂದು ಈ ಲೊಕೇಶನಲ್ಲಿ ಇಲ್ಲಿದೆ ಸರ್ವರ್ ಡಾಟ್ ಲಾಗು. ಆಮೇಲೆ ಇನ್ನೆಲ್ಲಿ ಎಲ್ಲಿದೆ ಅಂತ ಹೇಳ್ತಾ ಇದೆ ವೆಬ್ ಲಾಗು, ವೆಬ್ ಲಾಗ್ ಅಪ್ಯಾಚ್. ಸೊ ಇದರೊಳಗೆ ಸರ್ವರ್ ಡಾಟ್ ಲಾಗ್ ಅಂತ ಇದೆ. ಇದನ್ನೆಲ್ಲ ಒಂದು ಬಂದು ಟಾರ್ ಫೈಲ್ ಕ್ರಿಯೇಟ್ ಮಾಡಿದೆ. ಟಾರ್ ಫೈಲ್ನ ಹೆಂಗೆ ನೀವು ನೋಡೋದು ಅಂದರೆ ಟಾರ್ ಎಕ್ಸ್ಟ್ರ್ಯಾಕ್ಟ್ ಎಕ್ಸ್ ವಿ ಎಫ್ ಅಂತ ಕೊಡಬೇಕು, ಓಕೆ. ಆರ್ಕೈವ್ ಫೋಲ್ಡರ್ ಅಂತ ಬ್ಯಾಕಪ್ ಡಾಟ್ ಟಾರ್ ಅಂತ ಕೊಟ್ಟರೆ ಇಲ್ಲಿ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಆಗಿಬಿಟ್ಟು ಎಕ್ಸ್ಟ್ರ್ಯಾಕ್ಟ್ ಆಗಿರಬೇಕು. ಇಲ್ಲಾಗಿದೆ ಇಲ್ಲೇ ಎಕ್ಸ್ಟ್ರ್ಯಾಕ್ಟ್ ಆಗಬೇಕು, ಅಥವಾ ಅದು ಬೇಸಿಕ್ಸ್ ಫಸ್ಟಲ್ಲೇ ಆಗಿದೆ ಅನಿಸುತ್ತೆ. ಸೊ ಅಲ್ಲಿ ಮತ್ತೆ ಅದೇ ಲೊಕೇಶನ್ ಅಲ್ಲ. ಈಗ ನಾನು ಇದನ್ನು ತೆಗೆದುಬಿಡ್ತೀನಿ ಸರ್ವರ್ ಡಾಟ್ ಲಾಗ್ ಅನ್ನೋದು ಇಲ್ಲ ಅಲ್ವಾ. ಓಕೆ, ಬೇಸಿಕ್ಸ್ ಫಸ್ಟ್ ಅನ್ನೋ ಡೈರೆಕ್ಟ್ರಿ ಹೊಸದು, ಆ್ಯಕ್ಚುಲಿ ನನಗೆ ಕನ್ಫ್ಯೂಸ್ ಮಾಡ್ತದೆ. ಓಕೆ, ಸೊ ಈಗ ನೋಡಿ, ಇಲ್ಲಿ ಬರೀ ಬೇರೆ ಆ್ಯಕ್ಚುಲಿ ಹೋಮ್ ಡೈರೆಕ್ಟ್ರಿನಲ್ಲಿ ಸೊ ಬೇಸಿಕ್ಸ್ ಫಸ್ಟಲ್ಲಿ ಅದು ಎಕ್ಸ್ಟ್ರ್ಯಾಕ್ಟ್ ಆಗಿದೆ. ಸರ್ವರ್ ಡಾಟ್ ಲಾಗ್ ನಾನು ಇಲ್ಲಿ ಡಿಲೀಟ್ ಮಾಡಿಬಿಟ್ಟೆ. ಓಕೆ, ಸೊ ಮತ್ತೆ ಎಂಟರ್ ಮಾಡಿ ನೋಡ್ತೀನಿ. ಸೊ ಅದರೊಳಗೆ ಈ ಮೂರು ಫೈಲ್ ಇದೆ, ಅದು ಎಲ್ಲಿದೆ ಬಂದಿದೆ ನೋಡಿ. ಇದು ನಾನು ತೆಗೆದುಬಿಟ್ಟಿದ್ದೆ, ಮತ್ತೆ ವಾಪಸ್ ಅಲ್ಲಿಂದ ಆ್ಯಕ್ಚುಲಿ ಅದು ಟಾರ್ ಫೈಲ್ ಮಾಡ್ಕೊಂಡಿತ್ತು, ಮತ್ತೆ ಎಂಟರ್ ಮಾಡಿ ಅದರದ್ದು ಲೊಕೇಶನ್ಗೆ ಹಾಕಿದೆ. ಆ ಡೈರೆಕ್ಟ್ರಿ ಸ್ಟ್ರಕ್ಚರ್ ಪ್ರಕಾರನೇ ಕ್ರಿಯೇಟ್ ಮಾಡಿತ್ತು, ಮತ್ತೆ ಪ್ಲೇಸ್ ಮಾಡಿದೆ. ಸೊ ಇದೇ ಥರ ನಾವು ಈ ಕಮ್ಯಾಂಡ್ಸ್ನ ಫೈಂಡ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಕಮ್ಯಾಂಡ್ಸ್ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ಇದೆಲ್ಲ ಕೇಳ್ತಾರೆ ಹೆಂಗೆ, ಓಕೆ ಯಾವ್ಯಾವುದು ಸರ್ವರ್ ಡಾಟ್ ಲಾಗ್ ಅಂತ ಇದೆ, ಅದನ್ನೆಲ್ಲ ರೀನೇಮ್ ಮಾಡಿಬಿಟ್ಟು ಬೇರೆದಕ್ಕೆ ಹಾಕಿ ಅಂತ ಅದನ್ನು ಟ್ರೈ ಮಾಡ್ಬೋಣ. ಇಲ್ಲಪ್ಪ ನಮ್ಮ ಕಮ್ಯಾಂಡು ಇಲ್ಲಿ ನೋಡಿ. ಸೊ ಇದು ಹಾಗೆ ಇರಲಿ ಫಾರ್ಮ್ಯಾಟು. ನಾನು ಇದು ಇನ್ನೊಂದು ಕಮ್ಯಾಂಡ್ ಕೊಡ್ತೀನಿ, ಇ ಎಕ್ಸ್ ಇ ಸಿ ಮೂವ್ ಸರ್ವರ್ ಡಾಟ್ ಲಾಗ್ ಟು ಏನು ಹಾಕೋಣ ಎಕ್ಸ್ಪೆರಿಮೆಂಟ್ ಡಾಟ್ ಲಾಗ್ ಅಂತ ಹಾಕ್ತೀನಿ. ಓಕೆ, ಈಸ್ ನಾಟ್ ಎ ಡೈರೆಕ್ಟ್ರಿ. ಸೊ ಡೈರೆಕ್ಟ್ರಿ ಅಂತ ಹೇಳ್ತಾ ಇದೆ. ಮತ್ತೆ ನಾನು ಅದೇ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಹೈಫನ್ ಟೈಪ್. ಓಕೆ, ಸೊ ಅದು ಮೂವ್ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ಸೊ ಬೇರೆ ಯಾವ್ದಾರ ಕಮೆಂಟ್ಸ್ ಟ್ರೈ ಮಾಡೋಕ್ಕಾಗುತ್ತಾ ನೋಡ್ತೀನಿ ಆಮೇಲೆ. ಆ್ಯಕ್ಚುಲಿ ಇದು ಆಗಬೇಕು ಸರ್ವರ್ ಡಾಟ್ ಲಾಗ್ ಟು ಎಕ್ಸ್ಪೆರಿಮೆಂಟ್ ಡಾಟ್ ಲಾಗ್ ಅಂತ ಕೊಟ್ಟರೆ ಆಗಬೇಕು, ಬಟ್ ಅದು ಮೋಸ್ಟ್ಲಿ ರಿಕರ್ಸಿವ್ ವರ್ಕ್ ಆಗದಿರೋದ್ರಿಂದ ಅದು ಎಕ್ಸಿಕ್ಯೂಟ್ ಆಗ್ತಾಯಿಲ್ಲ. ಇದು ಹೆಂಗೆ ಅಂತ ನಾನು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತ್ಕೋಬೇಕು ಇವಾಗ ಮತ್ತೆ. ಓಕೆ, ಸೊ ದಿಸ್ ಈಸ್ ಹೌ ಗ್ರೆಪ್. ಮತ್ತು ಇನ್ನೂ ತುಂಬ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವೀಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ, ನಿಮಗೂ ಬೋರ್ ಹೊಡೆಯುತ್ತೆ. ಸೊ ಆದಷ್ಟು ನೀವು ಎಲ್ಲ ಫೈಂಡ್ ಹೆಲ್ಪ್ ಅಂತ ಹೋಗಿ ಆದಷ್ಟು ಈಗ ಬೇಸಿಕ್ಸ್ ಫೈಂಡ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಆಮೇಲೆ ನೀವು ಸರ್ಚ್ ಮಾಡಿಕೊಂಡು ಇದನ್ನೆಲ್ಲ ಡೀಟೇಲ್ಸ್ ಒಂದೊಂದನ್ನು ನೀವು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇನ್ನೇನಾರ ಇನ್ಫಾರ್ಮೇಷನ್ ಬೇಕೋ ಅಥವಾ ಏನಾರ ಕ್ವಶನ್ಸ್ ಇದ್ದರೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.